ಎಲ್ಲರಿಗೂ ನಮಸ್ಕಾರಗಳು. ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಲಕ್ಷ್ಮೀನಾರಾಯಣ ಅರೋರ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿದ್ದು 38 ವರ್ಷಗಳ ಕಾಲ ಅಧ್ಯಾಪನ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಕನ್ನಡ, ಇಂಗ್ಲಿಷ್, ಹಿಂದಿ ಭಾಷೆಗಳಲ್ಲಿ ಎಂಎ ಪದವಿ ಗಳಿಸಿರುವ ಅರೋರ ಅವರು ಭಾಷಾಂತರದಲ್ಲಿ ಎಂಫಿಲ್ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಪ್ರಾಕೃತ, ಜರ್ಮನ್ ಮತ್ತು ರಷ್ಯನ್ ಭಾಷೆಗಳಲ್ಲಿ ಡಿಪ್ಲೊಮಾ ಪದವಿಗಳನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ಕನ್ನಡ ಭಾಷಾಂತರ, ವೈಜ್ಞಾನಿಕ ಮತ್ತು ತೌಲನಿಕ ಭಾಷಾಂತರ, ಭಾಷಾ ವಿಜ್ಞಾನ, ತೌಲನಿಕ ಸಾಹಿತ್ಯ ಮೊದಲಾದ ಕ್ಷೇತ್ರಗಳಲ್ಲಿ ಬೋಧನೆ, ಸಂಶೋಧನೆ ಮತ್ತು ಬರವಣಿಗೆ ಕೆಲಸಗಳನ್ನು ಇವರು ತಮ್ಮ ಸೇವಾ ಅವಧಿಯ ಹಾಗೂ ಸೇವಾ ನಂತರದ ಕಾಲದಲ್ಲಿಯೂ ನಿರಂತರವಾಗಿ ನಿರ್ವಹಿಸುತ್ತಾ ಬಂದಿದ್ದಾರೆ. ಅಂತೆಯೇ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದ ನಿರ್ದೇಶಕರಾಗಿ ಕೂಡ ಇವರು ಸೇವೆ ಸಲ್ಲಿಸಿದ್ದಾರೆ. ಬಾಬು ಜಗಜೀವರಾಮ್ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಸಂಸ್ಥೆಯ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೂಡ ಇವರು ಸೇವೆ ಸಲ್ಲಿಸಿದ್ದಾರೆ. ಇವರು ಕನ್ನಡ ವಿಶ್ವಕೋಶ ಯೋಜನೆಯ ಗೌರವ ಸಂಪಾದಕರಾಗಿ ಕೂಡ ಕೆಲಸ ಮಾಡುತ್ತಿದ್ದಾರೆ. ಹಲವಾರು ಪ್ರಮುಖ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿರುವ ಅರೋರ ಅವರು ಭಾರತ ಸರ್ಕಾರದ ವೈಜ್ಞಾನಿಕ ಮತ್ತು ಪಾರಿಭಾಷಿಕ ಪದಾವಳಿ ಆಯೋಗದ ಶೈಕ್ಷಣಿಕ ಸಮಿತಿಯ ಸದಸ್ಯರಾಗಿ ಕೂಡ ಕೆಲಸ ಮಾಡಿದ್ದಾರೆ. ವಿವಿಧ ವಿಷಯಗಳ ಕುರಿತಂತೆ ಅರೋರ ಅವರ 30 ಹೆಚ್ಚು ಪುಸ್ತಕಗಳು, 100 ಲೇಖನಗಳು, ಅನುವಾದಿತ ಗ್ರಂಥಗಳು, ಸಂಪಾದಿತ ಗ್ರಂಥಗಳು, ಕೋಶಗಳು ಮುಂತಾದವು ಪ್ರಕಟಗೊಂಡಿವೆ. ಕರ್ನಾಟಕ ಸರ್ಕಾರದ ಸಂಸ್ಕೃತಿ ಇಲಾಖೆ, ಆಕಾಶವಾಣಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕುವೆಂಪು ಭಾಷಾ ಭಾರತಿ, ರಾಜ್ಯ ಗ್ರಂಥಾಲಯ ಇಲಾಖೆ, ಜೆಎಸ್ಎಸ್ ಮಹಾವಿದ್ಯಾಪೀಠ, ಕೇಂದ್ರೀಯ ಹಿಂದಿ ನಿರ್ದೇಶನಾಲಯ ಮುಂತಾದ 10 ಹಲವಾರು ಸಂಸ್ಥೆಗಳಿಗೆ ಡಾಕ್ಟರ್ ಅರೋರ ನಿರಂತರವಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಕಳೆದ 25 ವರ್ಷಗಳಿಂದಲೂ ಹೆಚ್ಚು ಕಾಲದಿಂದ ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಕಂಪ್ಯೂಟರ್ ಮತ್ತು ಆಧುನಿಕ ತಂತ್ರಜ್ಞಾನದ ಬಳಕೆ ಮಾಡುತ್ತಿರುವುದು ಡಾಕ್ಟರ್ ಅರೋರ ಅವರ ಮತ್ತೊಂದು ವೈಶಿಷ್ಟ್ಯ. ಪ್ರೊಫೆಸರ್ ಅರೋರ ಅವರು ಈಗ ಸಾಹಿತ್ಯ ಅನುವಾದ, ಸವಾಲುಗಳು ಮತ್ತು ಪರಿಹಾರೋಪಾಯಗಳು ಈ ವಿಷಯದ ಕುರಿತು ಅಂದ್ರೆ ಲಿಟರರಿ ಟ್ರಾನ್ಸ್ಲೇಷನ್ ಚಾಲೆಂಜಸ್ ಅಂಡ್ ಸೊಲ್ಯೂಷನ್ಸ್ ಬಗ್ಗೆ ಮಾತನಾಡಿದ್ದಾರೆ. ಆತ್ಮೀಯ ಬಂಧುಗಳಿಗೆ ನಮಸ್ಕಾರಗಳು. ಈ ಹೊತ್ತು ಭಾರತೀಯ ಭಾಷಾ ಸಂಸ್ಥೆಯ ನ್ಯಾಷನಲ್ ಟ್ರಾನ್ಸ್ಲೇಷನ್ ಮಿಷನ್ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇಂಗ್ಲಿಷ್ ಕನ್ನಡ ಟ್ರಾನ್ಸ್ಲೇಷನ್, ಇದರ ಅಂಗವಾಗಿ ನಾನು ತಮ್ಮ ಜೊತೆಯಲ್ಲಿ ಸಾಹಿತ್ಯ ಅನುವಾದ, ಸವಾಲುಗಳು ಮತ್ತು ಪರಿಹಾರೋಪಾಯಗಳು ಅನ್ನುವ ವಿಚಾರವಾಗಿ ಕೆಲವು ಮಾತುಗಳನ್ನು ಆಡುವುದಕ್ಕೆ ಇಷ್ಟಪಡ್ತೇನೆ. ಮಿತ್ರರೇ, ನಮಗೆ ಸಾಹಿತ್ಯ ಕೂಡ ಪರಿಚಯ ಇರುವಂಥದ್ದೇ, ಹಾಗೆ ಅನುವಾದದ ಬಗ್ಗೆ ಕೂಡ ನಾವು ಸಾಕಷ್ಟು ಪರಿಚಯವನ್ನು, ಜಿಜ್ಞಾಸೆಯನ್ನು ಇಟ್ಕೊಂಡಿದೆ. ಪ್ರಾಯಃ ಪ್ರಪಂಚದಲ್ಲಿ ಸಾಹಿತ್ಯ ಎಷ್ಟು ಪ್ರಾಚೀನವಾದದ್ದೋ ಅನುವಾದ ಕೂಡ ಅಷ್ಟೇ ಪ್ರಾಚೀನವಾದದ್ದು ಅನ್ನುವುದನ್ನ ನಾವು ಗಮನಿಸಬೇಕಾದ. ಇದರ ಇನ್ನೊಂದು ಅರ್ಥ, ಸಾಹಿತ್ಯ ಪ್ರಾರಂಭವಾದ ಕಾಲದಿಂದಲೇ ಅನುವಾದ ಕೂಡ ಅದರ ಜೊತೆ ಜೊತೆಗೆ ನಡೆದುಕೊಂಡು ಬರ್ತಾ ಇದೆ ಅನ್ನುವಂತಹ ಮಾತು. ಒಂದು ಪ್ರಶ್ನೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇವತ್ತಿನ ಪ್ರಸಕ್ತಿಯಲ್ಲಿ ನಾವು ಸಾಹಿತ್ಯದ ಅನುವಾದವನ್ನ ಏತಕ್ಕೋಸ್ಕರ ಮಾಡಬೇಕು? ಏಕೆಂದ್ರೆ ಒಂದು ಸಾಹಿತ್ಯ ಅನ್ನೋದು ಒಂದು ನಾಡಿನ, ಒಂದು ಜನಾಂಗದ, ಒಂದು ಸಂಸ್ಕೃತಿಯ ವಿಶಿಷ್ಟ ಕಲಾತ್ಮಕವಾದ ಅಭಿವ್ಯಕ್ತಿ ಆಗಿರುತ್ತೆ. ಅಂದಮೇಲೆ ಆ ಸಾಹಿತ್ಯದಲ್ಲಿ ಮನುಷ್ಯನ ಮನಸ್ಸಿನ, ಅವನ ವ್ಯಕ್ತಿತ್ವದ ಅಭಿವ್ಯಕ್ತಿಯನ್ನ ನಾವು ಕಾಣ್ತೇವೆ. ಸಾಮಾನ್ಯವಾದ ಮಾತಿಗೆ ಹೋಲಿಸಿದರೆ ಸಾಹಿತ್ಯಕವಾಗಿ ಆಡುವಂತಹ ಮಾತಿನಲ್ಲಿ, ಬರೆಯುವಂತಹ ಮಾತಿನಲ್ಲಿ ಕಲಾತ್ಮಕತೆ ಕಂಡುಬರುತ್ತೆ.
ಆ ಒಂದು ನಿಟ್ಟಿನಲ್ಲಿ ಸಾಹಿತ್ಯ ನನಗೆ ಆಸ್ವಾದ್ಯವಾಗಿ ಕಂಡು ಬರುತ್ತೆ. ಒಂದು ನಾಡಿನ ಪರಂಪರೆಯ ಹೆಜ್ಜೆಯ ಗುರುತುಗಳು ಆ ನಾಡಿನ ಸಾಹಿತ್ಯದಲ್ಲಿ ನಮಗೆ ಎದ್ದು ಕಾಣುತ್ತೆ. ಸಾಹಿತ್ಯ ಅನ್ನೋದು ಮಾನವ ಸಮಾಜದ ಜ್ಞಾನ ಭಂಡಾರ, ಮಾನವನ ನಡವಳಿಕೆ, ಜೀವನ ವಿಧಾನ, ಸಂಸ್ಕಾರ, ಸಂಸ್ಕೃತಿ, ಮೌಲ್ಯಗಳು, ವಿವೇಚನಾ ಸಾಮರ್ಥ್ಯ ಇವೆಲ್ಲ ಕೂಡ ಸಾಹಿತ್ಯದಿಂದ ಅನಾವರಣಗೊಳ್ಳೋದನ್ನ ನಾವು ನೋಡ್ತೀವಿ. ಈ ಒಂದು ನಿಟ್ಟಿನಲ್ಲಿ ನಾನು ಸ್ಯಾಮ್ಯುಯಲ್ ಡೇನಿಯಲ್ ಮತ್ತು ಟ್ಯಾಗೋರರ ಎರಡು ಉಕ್ತಿಗಳನ್ನ ತೆಗೆದುಕೊಂಡು ಈ ಸಾಹಿತ್ಯಾನುವಾದದ ಒಂದು ಪ್ರಾಶಸ್ತ್ಯ ಏನು ಅನ್ನೋದನ್ನ ತಮ್ಮ ಮುಂದೆ ಚರ್ಚೆ ಮಾಡೋದಕ್ಕೆ ಇಷ್ಟಪಟ್ಟೆ. ಸ್ಯಾಮ್ಯುಯಲ್ ಡೇನಿಯಲ್ ಅನ್ನುವ ವಿದ್ವಾಂಸ 16ನೇ ಶತಮಾನದಲ್ಲಿ ಜಾನ್ ಫ್ಲೋರಿಯೋ ಅವರಿಗೆ ಒಂದು ಪತ್ರವನ್ನು ಬರೆದಾಗ ಆ ಪತ್ರದಲ್ಲಿ ಈ ಮಾತುಗಳು ಸೇರುತ್ತೆ. ದಟ್ ಬೆಟರ್ ವರ್ಲ್ಡ್ ಆಫ್ ಮೆನ್ ಹೂಸ್ ಸ್ಪಿರಿಟ್ಸ್ ಆರ್ ಆಫ್ ಒನ್ ಕಮ್ಯುನಿಟಿ, ಹೂಮ್ ನೀದರ್ ಡೆಸರ್ಟ್ಸ್, ಓಷನ್ಸ್, ರಾಕ್ಸ್ ನಾರ್ ಸ್ಯಾಂಡ್ಸ್ ಕ್ಯಾನ್ ಕೀಪ್ ಫ್ರಮ್ ದಿ ಇಂಟರ್ ಟ್ರಾಫಿಕ್ ಆಫ್ ದಿ ಮೈಂಡ್. ಪ್ರಪಂಚದಲ್ಲಿ ವಾಸ್ತವವಾಗಿ ಯಾವುದೇ ದೇಶವಾಗಿರಲಿ, ಯಾವುದೇ ಜನಾಂಗವಾಗಿರಲಿ, ಯಾವುದೇ ಭಾಷೆಯಾಗಿರಲಿ, ಅಲ್ಲಿಯ ಜನರ ಮೂಲಭೂತವಾದ ಮಾನಸಿಕತೆ ಒಂದೇ ರೀತಿಯಲ್ಲಿರುತ್ತೆ. ಮನುಷ್ಯ ಕೂಡ ಆಲೋಚನೆ ಮಾಡುವುದು ಒಂದೇ ರೀತಿಯಲ್ಲಿ, ಬೇಕಾದಷ್ಟು ಬಗೆಯ ಮನಸ್ಸಿನಲ್ಲಿ ಉಂಟಾಗುವಂತಹ ಭಾವನೆಗಳು, ಭಾವೋದ್ರೇಕಗಳು ಇತ್ಯಾದಿ ಎಲ್ಲ ನಮ್ಮ ಸಾಹಿತ್ಯದಲ್ಲಿ ಅಭಿವ್ಯಕ್ತಿಗೊಳ್ಳುತ್ತೆ. ಆ ಒಂದು ನಿಟ್ಟಿನಲ್ಲಿ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾವುದೇ ಒಂದು ಸಾಹಿತ್ಯ ರಚನೆಯಾಗಲಿ, ಆ ಸಾಹಿತ್ಯ ನಮ್ಮ ಸಾಹಿತ್ಯವಾಗುತ್ತೆ. ಇವತ್ತು ನಾವು ವಿಶ್ವಮಾನವ ಅನ್ನುವ ಒಂದು ಮಾತನ್ನ ಸಾಮಾನ್ಯವಾಗಿ ಬಳಕೆ ಮಾಡ್ತೀವಿ. ವಿಶ್ವ ಪ್ರಜೆಗಳಾಗಿ, ವಿಶ್ವ ಜಿಜ್ಞಾಸುಗಳಾಗಿ ನಾವು ಬೆಳೆಯುವಂತ ಒಂದು ಅವಶ್ಯಕತೆ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಪ್ರಪಂಚದ ಯಾವ ಮೂಲೆಯಲ್ಲಿ ಯಾವುದೇ ಬಗೆಯ ಸಾಹಿತ್ಯ ರಚನೆಯಾದರೂ ಕೂಡ ನಾವು ತೆರೆದ ಮನಸ್ಸಿನಿಂದ, ತೆರೆದ ಹೃದಯದಿಂದ ಆ ಸಾಹಿತ್ಯವನ್ನ ನಾವು ಬರಮಾಡಿಕೊಳ್ಬೇಕು ಮತ್ತು ನಮ್ಮದಾಗಿಸಿಕೊಳ್ಬೇಕು. ಅದರ ಸತ್ವ ನಮ್ಗಾಗಬೇಕು. ಅಂತ ಒಂದು ಮಹತ್ವದ ಉದ್ದೇಶ ಭಾಷಾಂತರದ ಮೂಲಕ ಈಡೇರುತ್ತೆ ಎನ್ನುವುದನ್ನ ನಾವು ಗಮನಿಸಬೇಕು. ಸ್ಯಾಮ್ಯುಯಲ್ ಡೇನಿಯಲ್ಲಿ ಹೇಳುವಂತ ಮಾತು ದಟ್ ಬೆಟರ್ ವರ್ಲ್ಡ್ ಆಫ್ ಮೆನ್ ಹೂ ಸ್ಪಿರಿಟ್ಸ್ ಆರ್ ಆಫ್ ಒನ್ ಕಮ್ಯುನಿಟಿ, ಇದು ವಿಶ್ವದ ಒಂದು ಸಮುದಾಯ. ಹೂಮ್ ಡೆಸರ್ಟ್ ನೀಟರ್ ಡೆಸರ್ಟ್ಸ್ ಓಷನ್ಸ್ ರಾಕ್ಸ್ ನಾರ್ ಸ್ಯಾಂಡ್ಸ್, ಈ ಒಂದು ವಿಶ್ವ ಸಮುದಾಯದ ಮಾನಸಿಕತೆಯನ್ನ, ಮನಸ್ತತ್ವವನ್ನ, ಮನಸ್ಸಿನ ಏಕಾಗ್ರತೆಯನ್ನ ಯಾವುದೇ ಮರುಭೂಮಿಗಳಾಗಲಿ, ಯಾವುದೇ ಸಾಗರಗಳಾಗಲಿ, ಬೆಟ್ಟ ಗುಡ್ಡಗಳಾಗಲಿ ಅಥವಾ ಮರಳು ಗಾಡುಗಳಾಗಲಿ ಇವನ್ನ ಬೇರೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ, ಇವನ್ನ ಪ್ರತಿಕ್ರಿಯಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಏಕಂತ ಹೇಳಿದ್ರೆ ಇಂಟರ್ ಟ್ರಾಫಿಕ್ ಆಫ್ ದಿ ಮೈಂಡ್, ಮನಸ್ಸು ಮನಸ್ಸಿನ ಜೊತೆಯಲ್ಲಿ ನಡೆಸುವಂತಹ ಸಂವಾದ ಏನಿದೆ, ಆ ಸಂವಾದ ನಿರಂತರವಾಗಿ ನಡೀತಾ ಇರುವಂತ ಇದೇ ಒಂದು ಮಾತು ರವೀಂದ್ರನಾಥ್ ಠಾಕೂರ್ ಅವರ ಗೀತಾಂಜಲಿಯ ಒಂದು ಪದ್ಯದಲ್ಲಿ ಕೂಡ ನಮಗೆ ಕಂಡು ಬರುತ್ತೆ. ಠಾಗೂರ್ ಅವರು ಇದನ್ನು ಬರೆದಂತ ಉದ್ದೇಶ ಬೇರೆಯಾಗಿತ್ತು, ದಾರ್ಶನಿಕವಾದ ಉದ್ದೇಶ ಅವರದಾಗಿತ್ತು. ಆದರೆ ಅದನ್ನು ನಾವು ಭಾಷಾಂತರಕ್ಕೂ ಕೂಡ ಬಹಳ ಚೆನ್ನಾಗಿ ಅನ್ವಯ ಮಾಡಿಕೊಳ್ಬಹುದು ಅನ್ನೋದನ್ನ ಇಲ್ಲಿ ಗುರುತಿಸಬೇಕಾಗತ್ತೆ. ದೌ ಹಸ್ ಮೇಡ್ ಮೀ ನೋನ್ ಟು ಫ್ರೆಂಡ್ಸ್ ಹೂ ಮೈ ನೋ ನಾಟ್, ದೌ ಹಸ್ ಗಿವನ್ ಮೀ ಸೀಟ್ಸ್ ಇನ್ ಹೋಮ್ಸ್ ನಾಟ್ ಮೈ ಓನ್, ದೌ ಹಸ್ ಬ್ರಾಟ್ ದಿ ಡಿಸ್ಟೆಂಟ್ ನಿಯರ್ and made a brother of the stranger. Thou hast made me known to friends whom I knew not. ನನಗೆ ಯಾರು ಗೆಳೆಯರು ಪರಿಚಯ ಇಲ್ಲದಿರಲೋ ಅಥವಾ ಯಾರು ಸಾಮಾನ್ಯ ಜನರಾಗಿದ್ದಾರೋ ಅಂತವರನ್ನ ನೀನು ನನ್ನ ಗೆಳೆಯರನ್ನಾಗಿ ಮಾಡಿದ್ದೆ.
ಬಹಳಷ್ಟು ಒಂದು ಸೇರಿಸಿ ನಮ್ಮ ನಿನ್ನದಲ್ಲದ ಮನೆಯಲ್ಲಿ ನೀನು ನನಗೆ ಜಾಗವನ್ನು ಕಲ್ಪಿಸಿಕೊಟ್ಟಿದ್ದೆ. Thou hast brought the distant near and made a brother of a stranger. ದೂರದಲ್ಲಿರುವಂತಹ ಅನಾಮಿಕ ವ್ಯಕ್ತಿಗಳನ್ನ ಹತ್ತಿರಕ್ಕೆ ತೆಗೆದುಕೊಂಡು ಬಂದು ಅವನನ್ನ ನನ್ನ ಸಹೋದರನನ್ನಾಗಿ ಒಡ ಒಪ್ಪಿದವನನ್ನಾಗಿ ಕಾಣುವಂತಹ ಒಂದು ಸೌಲಭ್ಯವನ್ನ ನೀನು ಕರುಣಿಸಿದ್ದೀಯಂತೆ. ವಾಸ್ತವವಾಗಿ ಭಾಷಾಂತರ ಮಾಡೋದು ಇಂಥದೇ ಒಂದು ಕೆಲಸವನ್ನ, ಅದು ನಮ್ಮನ್ನ ಅಪರಿಚಿತರನ್ನ ನಮ್ಮ ಗೆಳೆಯರನ್ನಾಗಿ ಮಾಡುತ್ತೆ. ನಮಗೆ ನೆಲೆಯಿಲ್ಲದ ಜಾಗದಲ್ಲಿ ಹೃದಯದಲ್ಲಿ ನೆಲೆಯನ್ನ ಕಲ್ಪಿಸಿಕೊಡುತ್ತೆ ಮತ್ತು ದೂರವನ್ನ ಹತ್ತಿರವನ್ನಾಗಿ ಮಾಡುತ್ತೆ. ಅಪರಿಚಿತರನ್ನ ಅನಾಮಿಕರನ್ನ ಅದು ನಮ್ಮ ಸಹೋದರರನ್ನಾಗಿ ಮಾಡುವಂತಹ ಒಂದು ಕ್ಷಮತೆಯನ್ನ ಹೊಂದಿದೆ ಅನ್ನುವುದನ್ನು ನಾವು ಗುರುತಿಸಬೇಕಾಗುತ್ತೆ. ಸಾಹಿತ್ಯದ ಅನುವಾದವನ್ನ ಕುರಿತಂತೆ ಆಲೋಚನೆ ಮಾಡಿದಾಗ ನಾವು ಈಗಾಗಲೇ ನೋಡಿದ್ವಿ ಮನುಷ್ಯನ ಮೂಲಭೂತವಾದ ಸ್ವಭಾವಗಳು, ಅವನ ಆಲೋಚನಾ ವಿಧಾನ ಒಂದೇ ರೀತಿಯಲ್ಲಿರುತ್ತೆ. ದೇಶಗಳು, ಭಾಷೆಗಳು, ಜೀವನ ವಿಧಾನ ಹೊರ ನೋಟಕ್ಕೆ ಬೇರೆ ಬೇರೆಯಾಗಿ ಕಂಡುಬರುತ್ತೆ. ಆ ಒಂದು ದೃಷ್ಟಿಯಲ್ಲಿ ಸಾಹಿತ್ಯ ನಮ್ಗೆ ಯಾತಕ್ಕೋಸ್ಕರ ಆಸ್ವಾದ್ಯ ಅಂತ ಹೇಳುತ್ತೆ, ನಮ್ಮ ಮನಸ್ಸಿನ ಭಾವನೆಗಳನ್ನ ಅದು ಕಲಾತ್ಮಕವಾಗಿ ಅಭಿವ್ಯಕ್ತಿಗೊಳಿಸುವಂತಹ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಸಾಹಿತ್ಯದಿಂದ ಅಪಾರವಾದ ಸಂತೋಷ ಉಂಟಾಗುತ್ತೆ. ಆ ಕಾರಣದಿಂದ ಸಾಹಿತ್ಯ ಆಸ್ವಾದ್ಯ ಅನ್ನುವ ಮಾತನ್ನು ಕೂಡ ನೋಡಿ ಅಮ್ಮತನಂತಹ ಮೀಮಾಂಸಕ ಕಾವ್ಯ ಅಥವಾ ಸಾಹಿತ್ಯದ ಉದ್ದೇಶವನ್ನ ಕುರಿತು ಹೇಳಿರುವುದೆಲ್ಲ ತಾವು ಬಂದಿಡಿ. ಕಾವ್ಯವನ್ನು ಯಶಸ್ಸಿಗೆ ಅರ್ಥಕ್ಕೋಸ್ಕರ, ಕಾವ್ಯಂ ಯಶಸ್ಸೆಯ ಅರ್ಥಕೃತೆ ವ್ಯವಹಾರವಿದೆ ಶಿವೇತರ ಕ್ಷತೆಯೇ ಸದ್ಯ ಪರಮೇವರತೆಯೇ ಕಾಂತ ಸಮ್ಮತ ತ್ರಯೋಪದೇಶವಿದೆ ಅಂತ ಹೇಳ್ಬಿಟ್ಟು ಅವನು ಅನೇಕ ರೀತಿಯಲ್ಲಿ ಈ ಕಾವ್ಯದ ಅಥವಾ ಸಾಹಿತ್ಯದ ಪ್ರಯೋಜನಗಳನ್ನು ಕುರುಕುರಿ ಹೇಳ್ತಾನೆ, ಅದರ ಉದ್ದೇಶಗಳನ್ನು ಕುರುಕುರಿ ಹೇಳುವಂತ ಕೆಲಸವನ್ನು ಮಾಡ್ತಾನೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಮನಸ್ಸಿನಲ್ಲಿರುವಂತಹ ಯಾವುದೋ ಒಂದು ಬಿಗುಡವನ್ನ, ಮನಸ್ಸಿನಲ್ಲಿರುವ ಆಳವಾಗಿ ಬೇರೂರಿ ಇರುವಂತಹ ಭಾವನೆಗಳನ್ನ, ಯಾಕೆಂದ್ರೆ ಇದನ್ನೇ ಅರಿಸ್ತಾವಲ್ಲಿ ಕೆಥಾರ್ಸಿಸ್ ಇತ್ಯಾದಿ ಮಾತುಗಳಿಂದ ಹೇಳುವಂತದ್ದು ಕೂಡ ನಾವು ನೋಡಿದ್ದೀವಿ, ಅದನ್ನ ಹೊರಹಾಕಿ ಮನಸ್ಸನ್ನ ನಿರ್ಮಲವಾಗಿ ಪ್ರಾಂಜಲವಾಗಿ ಮಾರ್ಜಿಸುವಂತಹ ಕೆಲಸವನ್ನ ಸಾಹಿತ್ಯ ಮಾಡುತ್ತೆ ಅನ್ನೋದನ್ನು ನಾವು ಗಮನಿಸ್ತೀವಿ. ಆ ಒಂದು ನಿಟ್ಟಿನಲ್ಲಿ ಸಾಹಿತ್ಯದ ಅನುವಾದ ಅಷ್ಟು ಸುಲಭ ಸಾಧ್ಯವಾದದ್ದಲ್ಲ ಅನ್ನುವುದು ಇನ್ನೊಂದು ಮಾತನ್ನು ಕೂಡ ನಾವು ಗಮನಿಸ್ತೇವೆ. ಯಾಕೆಂದ್ರೆ ಇವತ್ತು ಸಾಹಿತ್ಯ ಅಥವಾ ಲಿಟರೇಚರ್ ಅನ್ನೋ ಅದನ್ನ ಒಂದು ಕಾಲದಲ್ಲಿ ನಾವು ಬಳಕೆ ಮಾಡ್ತಾ ಇದ್ದಿದ್ದು ಕೇವಲ ಧಾರ್ಮಿಕ ಸಾಹಿತ್ಯಕ್ಕೆ ಮಾತ್ರ. ಒಂದು ಕಾಲದ ಸಾಹಿತ್ಯ ಅಂತ ಇದ್ರೆ ಅದು ಧಾರ್ಮಿಕ ಸಾಹಿತ್ಯ ಮಾತ್ರವಾಗಿತ್ತು. ಅದಾದ್ಮೇಲೆ ಈ ಲೌಕಿಕ ಸಾಹಿತ್ಯ ಅಥವಾ ಕ್ಲಾಸಿಕಲ್ ಲಿಟರೇಚರ್ ಅನ್ನೋದು ಕೂಡ ನಮ್ಮ ಸಾಹಿತ್ಯಗಳಲ್ಲಿ ಪ್ರಾಚುರ್ಯಕ್ಕೆ ಬಂತು. ಈ ಲೌಕಿಕ ಸಾಹಿತ್ಯದ ಇತಿಹಾಸವೇ ಕನಿಷ್ಠ 2000 ಹಿಡಿದು 4-5 ಸಾವಿರ ವರ್ಷದವರೆಗೆ ದೀರ್ಘವಾಗಿ ಇದೆ ಅನ್ನುವುದನ್ನು ಕೂಡ ನಾವು ಗುರುತಿಸ್ತೇವೆ. ಈ ಬಗ್ಗೆ ಹಲವಾರು ಅಭಿಪ್ರಾಯಗಳನ್ನು ಕೂಡ ವಿದ್ವಾಂಸರಲ್ಲಿ ನಾವು ನೋಡ್ತೇವೆ. ಆಮೇಲೆ ಸಾಹಿತ್ಯ ಆ ಕಾಲದಿಂದ ಬಂದಾಗ ಈ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಮಾಡುತ್ತಿದ್ದಂತಹ ಅನುವಾದ ಏನಿತ್ತು, ಇದು ಬಹಳ ನೇರವಾದ ಮೂಲನಿಷ್ಠವಾದ ಮೂಲಾನುಸಾರಿಯಾದ ಅನುವಾದ ಆಗಿರ್ಬೇಕಾದಂತ ಅವಶ್ಯಕತೆ. ಆದರೆ ಅದಾನಂತರ ನಾವು ಯಾವಾಗ ಈ ಕ್ಲಾಸಿಕಲ್ ಲಿಟ್ರೇಚರ್ ಅಥವಾ ಈ ಒಂದು ಲೌಕಿಕ ಸಾಹಿತ್ಯ ವಿಚಾರವಾಗಿ ಆಲೋಚನೆ ಮಾಡ್ತೀವಿ, ಈ ಕ್ಲಾಸಿಕಲ್ ಲಿಟ್ರೇಚರ್ ನಲ್ಲಿ ಅನುವಾದ ಅನ್ನೋದು ಅನೇಕ ಮುಖ್ಯವಾಗಿ ಕಂಡು ಬರುವಂತಾಯ್ತು. ಏಕೆಂದ್ರೆ ಸಾಹಿತ್ಯ ಯಾವ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಮೂಲವನ್ನ ಕೊಡಬೇಕು, ನಮ್ಗೆ ಮಾರ್ಗದರ್ಶನವನ್ನ ಮಾಡಬೇಕು, ಆ ಒಂದು ದೃಷ್ಟಿಯಿಂದ ಒಂದು ಭಾಷೆಯಲ್ಲಿ ಹೇಳಿದಂತಹ ಸಂಗತಿಗಳನ್ನ ಇನ್ನೊಂದು ಭಾಷೆಯಲ್ಲಿ
ಸಮಾನವಾಗಿ ಹೇಳುವುದರ ಜೊತೆಗೆ ಸಂವಾದಿಯಾಗಿ ಹೇಳುವಂತಹ ಕೆಲಸವನ್ನು ಕೂಡ ವಿದ್ವಾಂಸರು ಮಾಡಿಕೊಡಿದರು. ಆ ಒಂದು ನಿಟ್ಟಿನಲ್ಲಿ ಸಾಹಿತ್ಯಕ್ಕೆ, ಏಕೆಂದ್ರೆ ಕಾವ್ಯಕ್ಕೆ ನಾವು ಕಾವ್ಯಾನಂದವನ್ನು ಬ್ರಹ್ಮಾನಂದ ಸರೋದರ ಅನ್ನೋ ಮಾತನ್ನು ಕೂಡ ಹೇಳ್ತೀನಿ. ಆ ಒಂದು ದಾರ್ಶನಿಕ ಉಚ್ಚವಾದ ಮೇಲ್ಮಟ್ಟದ ನೆಲೆಗಟ್ಟಿಗೆ ಸಾಹಿತ್ಯ ನಮ್ಮನ್ನು ಕೊಂಡೊಯ್ಯುತ್ತೆ ಅನ್ನೋದಂತ ಒಂದು ಮಾತು. ಅದರ ಜೊತೆಗೆ ನಮಗೆ ಮನೋರಂಜನೆಯನ್ನ, ಸಂತೋಷವನ್ನ, ಆಹ್ಲಾದವನ್ನ ಕೊಡುವಂತ ಕೆಲಸವನ್ನು ಸಾಹಿತ್ಯ ಮಾಡೋದ್ರಿಂದ ಸಾಹಿತ್ಯದ ಅನುವಾದದಲ್ಲಿ ನಾವು ಅನೇಕ ಕಡೆಗಳಲ್ಲಿ ಕೆಲವು ಮಟ್ಟಿನ ಸ್ವಾತಂತ್ರ್ಯವನ್ನ, ನಮ್ಮದೇ ಸೃಜನಶೀಲತೆಯನ್ನ ಕೂಡ ಉಪಯೋಗಿಸಿ ಕೆಲಸವನ್ನ ಮಾಡಬೇಕಾಗಿ ಬರುತ್ತೆ. ಇಲ್ಲಿ ಒಂದು ಉದಾಹರಣೆಯನ್ನು ನಾನು ಅದರಲ್ಲಿ ಕಾಳಿದಾಸನ ಸಂಬಂಧಿಯಾಗಿ ಬರುವಂತಹ ಒಂದು ಸಣ್ಣ ಪದ್ಯದ ತುಣುಕಿದು. ಇಲ್ಲಿ ನಮ್ಗೆ ಬಹಳಷ್ಟು ಜನಕ್ಕೆ ಪದ್ಯ ಗೊತ್ತಿರುವಂತಹದ್ದು ಅಂತೇಳಿ ನಾನು ಭಾವಿಸ್ತೇನೆ. ಇಲ್ಲಿ ಬರುವಂತಹದ್ದು ಮೊದಲನೇ ಎರಡು ಸಾಲುಗಳೇನಿವೆ, ಕಮಲೆ ಕಮಲೋತ್ಪತ್ತಿ ನ ಶ್ರೂಯತೆ ನ ಚ ದೃಶ್ಯತೆ. ಕಮಲದಲ್ಲಿ ಕಮಲ ಹುಟ್ಟೋದನ್ನ ನಾವು ಎಲ್ಲೂ ಕೇಳಿಲ್ಲ, ಮತ್ತೆ ಎಲ್ಲೂ ನೋಡಿಲ್ಲ, ಯಾರು ಕೇಳಿಲ್ಲ, ಯಾರು ನೋಡಿಲ್ಲ ಕಮಲದಲ್ಲಿ ಕಮಲ ಹುಟ್ಟೋದನ್ನು. ಇದನ್ನೇ ಒಂದು ಒಗಟಾಗಿ ಸಮಸ್ಯೆಯಾಗಿ ಒಬ್ಬ ವಿದ್ವಾಂಸ ರಾಜ್ಯಸಭೆಯಲ್ಲಿ ಮಂಡಿಸ್ತಾನೆ. ಇವರ ಒಂದು ಸ್ವಾರಸ್ಯ ಏನು, ಇವರ ಉತ್ತರ ಏನು, ಇದನ್ನ ಹೇಳದವರಿಗೆ ಬಹುಮಾನ ಅನ್ನೋ ರೀತಿಯಲ್ಲಿ ಇಂದು ಅದ ಮನೆ ಆಸ್ಥಾನಗಳಲ್ಲಿ ನಡೀತಾ ಇರ್ತದೆ ಚರ್ಚೆಗಳು, ವಾಗ್ವಾದಗಳೆಲ್ಲ. ಆಗ ಕಾಳಿದಾಸ ಇದನ್ನು ಬಹಳ ಸರಳವಾಗಿ ಬಿಡಿಸ್ತಾನಂತೆ. ಅವನು ಹೇಳ್ತಾನೆ ಒಬ್ಬ ಹೆಣ್ಮಗಳಿಗೆ, ಬಾಲೆ ತವ ಮುಖಾರವಿಂದೆ ದೃಷ್ಟಮಿಂದೀವರ ದ್ವಯಂ, ಕಮಲೆ ಕಮಲೋತ್ಪತ್ತಿ ನ ಶ್ರೂಯತೆ ನ ಚ ದೃಶ್ಯತೆ. ಬಾಲೆ ತವ ಮುಖಾರವಿಂದೆ ದೃಷ್ಟಂ ಇಂದೀವರ ದ್ವಯಂ, ಅಂದ್ರೆ ಕಮಲದಲ್ಲಿ ಕಮಲ ಹುಟ್ಟೋದನ್ನ ಯಾರು ಕೇಳಿಲ್ಲ ಮತ್ತು ಯಾರು ನೋಡಿಲ್ಲ, ಆದರೆ ಯುವತಿಯೇ ನಿನ್ನ ಮುಖ ಕಮಲದಲ್ಲಿ ನೇತ್ರಗಳೆಂಬ ಎರಡು ಕಮಲಗಳನ್ನ ಕಾಣಬಹುದು, ಕಣ್ಣುಗಳೆಂಬ ಎರಡು ಕಮಲಗಳನ್ನ ಕಾಣಬಹುದು. ಇದು ಕಮಲದಲ್ಲಿ ಕಮಲ ಹುಟ್ಟುವಂತ ಒಂದು ದೃಷ್ಟಾಂತ ಅನ್ನುವುದನ್ನ ನಾವು ಉದಾಹರಣೆಯಾಗಿ ನೋಡಬಹುದು. ಇದನ್ನು ಯಾಕೆ ನಾನು ಉದಾಹರಿಸಿದೆ ಅಂತ ಹೇಳಿದ್ರೆ, ಕಾವ್ಯದಲ್ಲಿ ಯಾವುದೋ ಒಂದು ಚಮತ್ಕಾರ, ಯಾವುದೋ ಒಂದು ಸಂತೋಷ ಇವೆಲ್ಲ ಹುಟ್ಕೊಳ್ಳೋದ್ರಿಂದ ನಿರಂತರವಾಗಿ ಈ ಸಾಹಿತ್ಯ ಅನ್ನೋದು ನಮಗೆ ಆಸ್ವಾದ್ಯವಾಗಿ ಕಂಡುಬರುತ್ತೆ. ಒಂದು ಮಾತನ್ನ ಹೇಳ್ತೀನಿ, ಪ್ರಪಂಚದ ಪ್ರಮುಖರಾದ ಲೇಖಕರನ್ನ ಒಂದು ಸಾಲಿನಲ್ಲಿ ನಿಲ್ಲಿಸಿದ್ರೆ ಒಬ್ಬರ ಕೈ ಮತ್ತೊಬ್ಬರ ಜೇಬಿನಲ್ಲಿ ಇರುತ್ತೆ ಅನ್ನುವಂತ ಒಂದು ಮಾತು. ಇದರ್ಥ ಏನು, ಪ್ರಪಂಚದಲ್ಲಿ ನೀವು ಯಾವುದೇ ಒಬ್ಬ ಪ್ರಮುಖನಾದ ಸಾಹಿತ್ಯನ ನೋಡಿದ್ರು ಕೂಡ ಆತ ಬರೆದಿರುವಂತಹ ಸಾಹಿತ್ಯ ವಾಸ್ತವವಾಗಿ ಒಂದಕ್ಕೆ ಸಂವಾದಿಯಾಗಿ, ಒಂದರ ಪ್ರತಿಫಲನ ಇನ್ನೊಂದು ಅನ್ನೋ ರೀತಿಯಲ್ಲಿ, ಅಥವಾ ಒಂದರಿಂದ ಮತ್ತೊಂದು ಪ್ರಭಾವಗೊಂಡಿದೆ ಅನ್ನೋ ರೀತಿಯಲ್ಲಿ ಕಂಡುಬರುತ್ತೆ. ಅದಂತೇಳಿ ಪ್ರಭಾವಗೊಂಡಿರಲೇಬೇಕು ಅಂತ ಹೇಳೋದಿಲ್ಲ. ಈಗ ಉದಾಹರಣೆಗೆ ನೀವು ವಾಲ್ಮೀಕಿಯ ರಾಮಾಯಣದಲ್ಲಿ ಬರುವಂತಹ ಎಷ್ಟೋ ಸಂಗತಿಗಳು ಹೋಮರ್ನ ಇಲಿಯಡ್ ಮಹಾಕಾವ್ಯದಲ್ಲಿ ಕೂಡ ಬರುತ್ತೆ, ಒಡೆಸಿಯಲ್ಲಿ ಬರುತ್ತೆ. ಅದಂತೇಳಿ ವಾಲ್ಮೀಕಿ ಹೋಮರಿಂದ ಪ್ರಭಾವಿತನಾಗಿದ್ದ, ಅಥವಾ ಹೋಮರ್ನಿಂದ ವಾಲ್ಮೀಕಿಯಿಂದ ಪ್ರಭಾವಿತನಾಗಿದ್ದ, ಈ ಬಗೆಯಲ್ಲಿ ಆಲೋಚನೆ ಮಾಡುವಂತ ಅವಶ್ಯಕತೆ ಏನಿಲ್ಲ. ಎರಡು ಭಿನ್ನಂತವಾದ ಮನಸ್ಸುಗಳು, ಈ ಶಕ್ತಿಗಳು ಒಂದೇ ಬಗೆಯಲ್ಲಿ ಆಲೋಚನೆಯನ್ನು ಮಾಡುವಂತ ಅವಕಾಶಗಳು ಬೇಕಾದಷ್ಟೇ. ಆದರೆ ಇದರ ಜೊತೆಯಲ್ಲೇ ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ಸಾಹಿತ್ಯಗಳನ್ನು ಓದಿದಾಗ ಆ ಸಾಹಿತ್ಯಗಳಿಂದ ನೇರವಾದ ಅನುವಾದವನ್ನು ಮಾಡಬಹುದು. ಅದರ ಜೊತೆಗೆ ಪ್ರಭಾವಗೊಂಡು ಆ ಹಿನ್ನೆಲೆಯಲ್ಲಿ ತಮ್ಮದೇ ಆದ ಒಂದು ಸತ್ವವನ್ನು ಸೇರಿಸಿ ಕೂಡ ಒಂದು ಕೃತಿಯನ್ನು ಬರೆಯಬಹುದು. ಅದು ಒಂದು ರೀತಿಯಲ್ಲಿ ಅನುವಾದ, ಇನ್ನೊಂದು ರೀತಿಯಲ್ಲಿ ಸ್ವತಂತ್ರವಾದ ಕೃತಿ ಅಂತ ಕರೆಸ್ಕೊಳ್ಳುತ್ತೆ. ಆ ಒಂದು ದೃಷ್ಟಿಯಲ್ಲಿ ನಾವು ಪ್ರಪಂಚದ ಸಾಹಿತ್ಯವನ್ನು ಕೂಡ ನಮಗೆಲ್ಲರಿಗೂ ಬೇಕಾದಂತಹ ಒಂದು ಸಾಹಿತ್ಯ ಅನುವಾದ ಆ ನಿಟ್ಟಿನಲ್ಲಿ
ಬಹಳ ಮಹತ್ತರವಾದ ಕೆಲಸವನ್ನು ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ಸಾಹಿತ್ಯ ಅನುವಾದ ಅನ್ನೋದನ್ನ ಇಲ್ಲಿ ಗುರುತಿಸ್ತೇವೆ. ಇಲ್ಲಿ ಸಾಹಿತ್ಯ ಅನುವಾದ ಅನ್ನೋ ಮಾತನ್ನು ನಾನು ಯಾಕಕ್ಕೆ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಸಾಹಿತ್ಯ ಅನ್ನೋ ಮಾತು ಹಲವಾರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತ ಮಾತಾಗೋಗ್ಬಿಟ್ಟು. ಯಾಕೆಂದ್ರೆ ಒಂದು ಕಾಲದಲ್ಲಿ ನಾವು ಯಾವುದನ್ನ ಲಿಟರೇಚರ್ ಅಥವಾ ಸಾಹಿತ್ಯ ಅಂತ ಕರಿತೀವಿ ಅದು ಶುದ್ಧ ಸಾಹಿತ್ಯಕ್ಕೆ ಅನ್ವಯಿಸ್ತಾ ಇತ್ತು. ಶುದ್ಧ ಸಾಹಿತ್ಯ ಅಂತ ಹೇಳಿದ್ರೆ ಕಾವ್ಯ, ನಾಟಕ, ಪ್ರಬಂಧ ಇತ್ಯಾದಿ ನಮ್ಮ ಯಾವ ಯಾವ ಸಾಹಿತ್ಯ ಪ್ರಕಾರಗಳಿದೆ ಆ ಪ್ರಕಾರಗಳಿಗೆಲ್ಲ ಒಟ್ಟಾರಿಯಾಗಿ ಸಾಹಿತ್ಯ ಅಂತ ಕರೀತಾ ಇದ್ವಿ. ಅದಕ್ಕೂ ಮುಂಚೆ ಸಂಸ್ಕೃತದಲ್ಲಿ ಕಾವ್ಯ ಅನ್ನೋ ಮಾತು ಅದಕ್ಕೆ ಬಳಕೆ ಆಗ. ಆದರೆ ನಮ್ಮ ಜ್ಞಾನ ಭಂಡಾರ ಬೆಳೀತಾ ಹೋದಾಗೆ ಪ್ರಪಂಚದಲ್ಲಿ ಬೇರೆ ಬೇರೆ ವಿಷಯಗಳ ವಿಚಾರವಾಗಿ ಜಿಜ್ಞಾಸೆ ಬೆಳೀತಾ ಹೋದಾಗೆ ಅನೇಕ ಬಗೆಯ ಜ್ಞಾನ ಕ್ಷೇತ್ರಗಳನ್ನು ನಾವು ಅನುಸಂಧಾನ ಮಾಡುವುದಕ್ಕೆ ಪ್ರಾರಂಭಿಸಿದ್ದೇವೆ. ಒಂದು ಕಡೆಯಿಂದ ಮಾನವಿಕ ಕ್ಷೇತ್ರಗಳು, ಅದು ಸೋಷಿಯಾಲಜಿ ಆಗ್ಬೋದು, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು ಇತ್ಯಾದಿ ಅನೇಕ ಬಗೆಯ ಆಂಥ್ರೋಪಾಲಜಿ, ಹೀಗೆ ಅನೇಕ ಬಗೆಯ ಜ್ಞಾನ ಶಾಖೆಗಳು, ಅದೇ ರೀತಿಯಲ್ಲಿ ವಿಜ್ಞಾನದ ಜ್ಞಾನ ಶಾಖೆಗಳು, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಭೂಗರ್ಭಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಎಷ್ಟು ಬಗೆಯ ಶಾಸ್ತ್ರಗಳು ಕಂಡುಬರುತ್ತದೆ. ಇದರ ಜೊತೆಯಲ್ಲಿ ಈ ವೈದ್ಯಕೀಯ ವಿಜ್ಞಾನ, ಇಂಜಿನಿಯರಿಂಗ್ ವಿಜ್ಞಾನ, ಕಂಪ್ಯೂಟರ್ ವಿಜ್ಞಾನ, ಮತ್ತು ಹಲವಾರು ಕ್ಷೇತ್ರಗಳು ನಮ್ಮ ಸುತ್ತಲೂ ಇರೋದರಿಂದ ಎಲ್ಲದರಲ್ಲಿ ಕಂಡು ಬರುವಂತಹ ಜ್ಞಾನ ಸಂಪತ್ತೇನಿದೆ ಆ ಸಂಪತ್ತಿಗೆ ನಾವು ಸಾಹಿತ್ಯವನ್ನು ಮಾತ್ರನೇ ಬಳಸ್ತೀವಿ. ಇಂಜಿನಿಯರಿಂಗ್ ಲಿಟ್ರೇಚರ್, ಮೆಡಿಕಲ್ ಲಿಟ್ರೇಚರ್ ಈ ಥರದಲ್ಲಿ ಆ ಒಂದು ನಿಟ್ಟಿನಲ್ಲಿ ನಾವು ಯಾವುದನ್ನು ಸಾಹಿತ್ಯ ಅಂತ ಈಗ ಈ ಒಂದು ವಿಶಿಷ್ಟವಾದ ಉದ್ದೇಶಕ್ಕೆ ಕರ್ಕೊಳ್ತಾ ಇದ್ದೀವಿ, ಇದು ನಮ್ಮ ಶುದ್ಧ ಸಾಹಿತ್ಯ ಅಂತೇಳಿ ನಾವು ಭಾವಿಸ್ಬೇಕಾದ. ಇಂಥ ಒಂದು ಸಾಹಿತ್ಯವನ್ನ ನಾವು ಭಾಷಾಂತರ ಮಾಡಬೇಕಾದ್ರೆ ಸಹಜವಾಗಿ ಭಾಷಾಂತರವನ್ನು ಮಾಡಬಹುದು. ಅಲ್ಲಿ ಏನೇನನ್ನು ಓದ್ತೀವೋ ಅದನ್ನ ಅನುವಾದ ಮಾಡ್ಕೊಂಡು ಹೋಗ್ಬೋದು. ಆದರೆ ಒಬ್ಬ ಸಾಹಿತಿಗೆ ಇರುವಷ್ಟು ಸ್ವಾತಂತ್ರ್ಯ ಮತ್ತು ಒಬ್ಬ ಸಾಹಿತಿಗೆ ಇರುವಷ್ಟು ಒಂದು ವಿಸ್ತಾರ ಭಾಷಾಂತರಕಾರನಿಗೆ ಉಂಟೆ ಅನ್ನೋ ಪ್ರಶ್ನೆಯನ್ನು ಹಾಕೊಂಡಾಗ, ಭಾಷಾಂತರಕಾರ ಎಷ್ಟೇ ಅವನು ಬುದ್ಧಿವಂತನಾದ ಭಾಷಾಂತರಕಾರನಾಗಿರಲಿ, ಅನುಭವಿ ಭಾಷಾಂತರಕಾರನಾಗಿರಲಿ, ಅವನು ಮೂಲದ ಒಂದು ನೆಲೆಯನ್ನು ಹಿಡಿದುಕೊಂಡೇ ಕೆಲಸವನ್ನು ಮಾಡ್ತಾ ಹೋಗ್ಬೇಕಾಗತ್ತೆ. ಸಾಹಿತ್ಯದಲ್ಲಿ ಇದು ಬಹಳ ಮುಖ್ಯ. ಏಕೆಂದ್ರೆ ಬೇರೆ ಈ ಜ್ಞಾನ ಶಾಖೆಗಳು ನಾನು ಏನ್ ಹೇಳಿದೆ, ಈ ನಾಲೆಡ್ಜ್ ಲಿಟರೇಚರ್ಸ್ ಅಂತೇಳಿ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟ ಸಹಾಯ ಪುಸ್ತಕಗಳನ್ನು ನಾಲೆಡ್ಜ್ ಬುಕ್ಸ್, ನಾಲೆಡ್ಜ್ ಟೆಕ್ಸ್ಟ್ ಬುಕ್ಸ್ ಅಂತೇಳಿ ಕರಿತೀವಿ. ಆ ಕ್ಷೇತ್ರಗಳಲ್ಲಿ ಏನಾಗುತ್ತೆ ಅಂದ್ರೆ ಮೂಲ ಯಾವ ರೀತಿಯಲ್ಲಿದೆ ಅದನ್ನ ಬರೆದುಕೊಂಡು ಹೋಗ್ತೀವಿ. ಯಾಕೆಂದ್ರೆ ಅದು ವಸ್ತುನಿಷ್ಠವಾದ ಒಂದು ಜ್ಞಾನವಾಗಿರುತ್ತೆ. ಆದ್ರಿಂದ ಅಲ್ಲಿ ನಮ್ಗೆ ಉಂಟಾಗುವಂತಹ ಸಮಸ್ಯೆಗಳಿಗೂ ಸಾಹಿತ್ಯದಲ್ಲಿ ಉಂಟಾಗುವಂತಹ ಸಮಸ್ಯೆಗಳಿಗೂ ತುಂಬಾ ವ್ಯತ್ಯಾಸಗಳಿರುತ್ತೆ. ಏಕೆಂದ್ರೆ ಸಾಹಿತ್ಯದಲ್ಲಿ ಬರುವಂತಹ ವಿಚಾರಗಳು ವಸ್ತುನಿಷ್ಠ ಮಾತ್ರವಾಗಿರದೆ ವ್ಯಕ್ತಿನಿಷ್ಠವಾಗಿರುತ್ತೆ, ಸಬ್ಜೆಕ್ಟಿವ್ ಆಗಿರುತ್ತೆ. ಒಬ್ಬ ವ್ಯಕ್ತಿ, ಕವಿ, ಲೇಖಕ ತನ್ನ ಮನಸ್ಸಿಗೆ ಯಾವ ರೀತಿಯಲ್ಲಿ ಭಾವನೆಗಳು ಉಂಟಾಗುತ್ತೋ ಅವನ್ನೆಲ್ಲ ಕೂಡ ಒಂದು ಸಾಹಿತ್ಯದ ತನ್ನ ಸಾಹಿತ್ಯದಲ್ಲಿ ಅಭಿವ್ಯಕ್ತಿಯನ್ನು ಕೊಡ್ತಾನೆ. ಅವರು ಆ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಸಾಹಿತ್ಯಕ್ಕೆ, ಸಾಹಿತ್ಯದ ಕಲ್ಪನೆಗಳಿಗೆ, ಸಾಹಿತ್ಯದ ವಿಸ್ತಾರಕ್ಕೆ ಎಲ್ಲ ಅನ್ನೋದೇ ಸಿಕ್ಕೋದಿಲ್ಲ. ಯಾರು ಸಾಹಿತ್ಯವನ್ನು ಅನುವಾದ ಮಾಡ್ತಾರೋ ಆ ಸಾಹಿತ್ಯದ ಅನುವಾದ ಮಾಡುವಂತಹ ವ್ಯಕ್ತಿಗೆ ಕೂಡ ಸಾಕಷ್ಟು ಪ್ರಮಾಣದ ಒಂದು ಜ್ಞಾನ ಇರಬೇಕಾಗ್ತದೆ. ತಾನು ಮಾಡ್ತಿರುವಂತಹ ಯಾವ ಕೃತಿ ಇದೆ ಆ ಕೃತಿಯ ಬಗ್ಗೆ, ಅದರ ಭಾಷೆಯ ಬಗ್ಗೆ, ಒಟ್ಟಾರಿಯಾಗಿ ಆ ಕೃತಿ ಸಾಹಿತ್ಯದಲ್ಲಿ ಯಾವ ಒಂದು ಸ್ಥಾನವನ್ನು ತೆಗೆದುಕೊಂಡಿದೆ, ಆ ಸಾಹಿತ್ಯದ ವಿಸ್ತಾರದ ಬಗ್ಗೆ ಒಂದು ಆಳವಾದ ತಿಳುವಳಿಕೆ ಅನುವಾದಕನಿಗೆ ಇರಬೇಕಾಗುತ್ತೆ. ಅಂದಮೇಲೆ
ಅನುವಾದಕ ಯಾವುದೇ ರೀತಿಯಲ್ಲೂ ಕೂಡ ಸಾಹಿತಿಗಿಂತ ಅಥವಾ ಮೂಲ ಲೇಖಕನಿಗಿಂತ ಕಡಿಮೆಯಾದ ವ್ಯಕ್ತಿ ಅಂತೇಳಿ ಕರೆಸೋದು. ಯಾಕೆಂದ್ರೆ ನಾವು ಅನೇಕ ಸರ್ತಿ ಯೋಚನೆ ಮಾಡ್ತೀವಿ, ಮೂಲ ಲೇಖಕ ಇರ್ತಾನೆ ಬಹಳ ಎತ್ತರದಲ್ಲಿ ಇರ್ತಾನೆ, ಅನುವಾದಕ ಅವನಿಗಿಂತ ಸಾಕಷ್ಟು ಕೆಳಗೆ ಇರ್ತಾನೆ ಅಂತ. ಈ ಬಗ್ಗೆ ಭಾವನೆ ಅವಶ್ಯಕತೆ ಏನೂ ಇಲ್ಲ. ಏಕೆಂದ್ರೆ ನಮ್ಮಲ್ಲಿ ಬಹಳಷ್ಟು ಜನ ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಅನುವಾದಕರೇ ಆಗಿದ್ದಾರೆ, ಮತ್ತು ಅನುವಾದದ ಮೂಲಕವಾಗಿ ಅನೇಕ ಜನ ತಮ್ಮ ಸಾಹಿತ್ಯದ ಒಂದು ಪ್ರಾರಂಭವನ್ನ ಕೂಡ ಮಾಡಿರೋದನ್ನ ನಾವು ನೋಡ್ತಾ ಇರ್ತೀವಿ. ಆದ್ದರಿಂದ ಅನುವಾದಕರಲ್ಲಿ ಹಲವಾರು ಬಗೆಯ ಅನುವಾದಕರು ಇರ್ಬೋದು. ಸಾಮಾನ್ಯವಾಗಿ ತಿಳುವಳಿಕೆ ಇರುವಂತಹ ಅನುವಾದಕರಾಗ್ಬೋದು, ಬಹಳ ದೊಡ್ಡ ಎತ್ತರದ ತಿಳುವಳಿಕೆ ಇರುವಂತಹ ಅನುವಾದಕರಾಗ್ಬೋದು. ಆ ಎಲ್ಲ ಅನುವಾದಕರು ಕೂಡ ಕೆಲಸ ಮಾಡಬೇಕಾದ್ರೆ ಅನುವಾದವನ್ನ ಒಂದು ಪ್ರಜ್ಞಾಪೂರ್ವಕವಾದ ಕಲೆ ಅಂತ ಹೇಳಿ ಭಾವಿಸ್ಕೊಂಡು ಅನುವಾದ ಮಾಡಬೇಕಾಗ್ತದೆ. ಏನಿದು ಪ್ರಜ್ಞಾಪೂರ್ವಕವಾದ ಕಲೆ ಸಾಹಿತ್ಯ ಅನುವಾದದಲ್ಲಿ? ನಾವು ಯಾವುದೇ ಕ್ಷಣದಲ್ಲಿ ನಾವು ಅನುವಾದ ಮಾಡ್ತಾ ಇದ್ದೀವಿ ಅನ್ನುವ ಒಂದು ವಿಚಾರವನ್ನ ಮರೀಬಾರ್ದು. ಎಷ್ಟೋ ವೇಳೆ ಏನಾಗುತ್ತೆ ಅಂದ್ರೆ ಆ ಮೂಲದ ಒಂದು ಸತ್ವ ಮತ್ತು ಮರಾಠಗಳಲ್ಲಿ ಒಬ್ಬ ಓದುಗ ಹೇಳಿ ಹೋಗ್ತಾನೆ. ಅನುವಾದಕ ಓದುಗನೂ ಹೌದು, ವಿಮರ್ಶಕನೂ ಹೌದು, ಅನುವಾದಕನೂ ಹೌದು. ಒಬ್ಬ ಓದುಗನಾಗಿ ಯಾವಾಗ ಅವನು ಆ ಮೂಲದ ಹಾಸು ಬೀಸುಗಳಲ್ಲಿ ತೇಲಿ ಹೋಗ್ತಾನೆ, ಆಗ ಅವನ ವಿಮರ್ಶನ ಪ್ರಜ್ಞೆ ಜಾಗೃತವಾಗುತ್ತೆ. ಅದಾದ್ಮೇಲೆ ಅವನು ಯಾವಾಗ ಅನುವಾದ ಮಾಡ್ತಾ ಹೋಗ್ತಾನೆ, ಅವನಲ್ಲಿ ಇರುವಂತಹ ಒಂದು ಸ್ವಶಕ್ತಿ ಉಳ್ಳಂತ ವ್ಯಕ್ತಿ, ಅವನಲ್ಲಿರುವಂತಹ ಒಬ್ಬ ಸಾಹಿತಿ, ಅವನು ಜಾಗೃತನಾಗ್ತಾನೆ. ಆ ತರ ಜಾಗೃತನಾದಾಗ ಆ ಅನುವಾದಕ ತನ್ನ ಕಡೆಯಿಂದಲೂ ಕೂಡ ಈ ಮೂಲಕ್ಕೆ ಅವನು ಸೇರಿಸ್ತಾ ಹೋಗ್ತಾನೆ ಅಥವಾ ಮೂಲವನ್ನ ಪರಿಷ್ಕಾರ ಮಾಡ್ತಾ ಹೋಗ್ತಾನೆ. ಅದು ತಾನು ಕವಿಗೆ ಮಾಡುತ್ತಿರುವಂತಹ ಒಂದು ಉಪಕಾರ ಅನ್ನೋ ರೀತಿಯಲ್ಲಿ ಅವನು ಭಾವಿಸ್ತಾನೆ. ತನ್ನ ಭಾಷೆಯ ಓದುಗರಿಗೆ ತಾನು ಮಾಡ್ತಿರುವಂತಹ ಉಪಕಾರ ಅನ್ನೋ ರೀತಿಯಲ್ಲಿ ಕೂಡ ಭಾವಿಸ್ತಾನೆ. ಯಾಕೆಂದ್ರೆ ಎಷ್ಟೋ ವೇಳೆ ಮೂಲ ಲೇಖಕ ಹೇಳುವಂತಹ ಮಾತುಗಳು ಓದುಗರಿಗೆ ಅರ್ಥವಾಗೋದಿಲ್ಲ, ಆದ್ದರಿಂದ ನಾನು ಅದನ್ನ ಸ್ವಲ್ಪ ಸರಳವಾಗಿ ಹೇಳ್ತೇನೆ ಅಥವಾ ಬಿಡಿಸಿ ಹೇಳ್ತೇನೆ ಅಥವಾ ನನ್ನದೇ ಆದ ರೀತಿಯಲ್ಲಿ ಅದನ್ನ ಮಾರ್ಪಡಿಸಿ ಹೇಳ್ತೇನೆ ಅನ್ನುವ ರೀತಿಯಲ್ಲೆಲ್ಲ ಯೋಚನೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಭಾಷಾಂತರ ಅನ್ನೋದು ಮೂಲದಿಂದ ಸ್ವಲ್ಪ ಸ್ವಲ್ಪ ದೂರ ಸರಿತಾ ಹೋಗ್ತದೆ. ನಾವು ಭಾಷಾಂತರ ಸಾಹಿತ್ಯದಲ್ಲಿ ಅಥವಾ ಭಾಷಾಂತರ ಶಾಸ್ತ್ರದಲ್ಲಿ ಹೇಳುವಂತ ಮಾತು ಏನಂತ ಹೇಳಿದ್ರೆ ಮೂಲದಿಂದ ಭಾಷಾಂತರ ಯಾವುದೇ ರೀತಿಯಲ್ಲೂ ಕೂಡ ದೂರಕ್ಕೆ ಸರಿಬಾರದು ಅನ್ನುವಂತ ಮಾತು. ಆ ಒಂದು ದೃಷ್ಟಿಯಿಂದ ಇದೊಂದು ಪ್ರಜ್ಞಾಪೂರ್ವಕವಾದ ಕಲೆ. ಯಾವಾಗಲೂ ಕೂಡ ಭಾಷಾಂತರಕಾರ ತಾನು ಇನ್ನೊಬ್ಬನ ಜಾಡನ್ನ ಅನುಸರಿಸಿ ಬರವಣಿಗೆ ಮಾಡ್ತಿದ್ದೀನಿ, ಇನ್ನೊಬ್ಬನ ಹೆಜ್ಜೆ ಗುರುತುಗಳಲ್ಲಿ ತಾನು ಕೂಡ ಹೆಜ್ಜೆ ಇಟ್ಟು ಮುಂದುವರಿತಾ ಇದ್ದೀನಿ ಅನ್ನೋದನ್ನ ಮರೆಯದ ರೀತಿಯಲ್ಲಿ ಭಾಷಾಂತರವನ್ನ ಮಾಡಬೇಕಾಗ್ತದೆ. ಕೆಲವು ಸರ್ತಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಭಾಷಾಂತರ ಬಹಳ ಸುಲಭವಾದ ಕೆಲಸ ಅಂತ ಹೇಳಿ ಅನಿಸ್ಬಿಡುತ್ತೆ. ಏಕೆಂದ್ರೆ ಸಾಹಿತ್ಯ ನಮ್ಗೆ ಆಸ್ವಾದ್ಯವಾಗಿರುತ್ತೆ, ಅದರಿಂದ ಸಂತೋಷ ಪಡ್ತಾ ಇರ್ತೀವಿ. ಸಾಹಿತ್ಯವನ್ನು ಓದಿದಾಗ ಅದನ್ನ ಅದೇ ರೀತಿಯಲ್ಲಿ ಬರ್ಕೊಂಡು ಹೋಗ್ಬೇಕು, ಏನ್ ಕಷ್ಟ? ಇನ್ನ ಭಾಷೆಯಲ್ಲಿ ನನಗೆ ಇಂಗ್ಲೀಷು ಬರುತ್ತೆ, ಕನ್ನಡವೂ ಬರುತ್ತೆ, ಇಂಗ್ಲೀಷ್ ಅಲ್ಲಿ ಓದೋ ಅಂತದನ್ನ ಕನ್ನಡದಲ್ಲಿ ಬರ್ಕೊಂಡು ಹೋಗೋದ್ರಲ್ಲಿ ಏನ್ ಸಮಸ್ಯೆ ಇದೆ ಅನ್ನುವ ಪ್ರಶ್ನೆ ಹುಟ್ಟುತ್ತೆ. ಇದು ಬಹಳ ಸರಳವಾದ ಒಂದು ಕ್ರಿಯೆ. ಇಲ್ಲಿ ಒಂದು ಎರಡ್ ಮೂರು ಉದಾಹರಣೆಗಳನ್ನ ನಾನು ಕೊಡ್ತಾ ಇದ್ದೀನಿ, ಆ ಮೂಲಕವಾಗಿ ಏನು ಸಮಸ್ಯೆ ಸಾಹಿತ್ಯದಲ್ಲಿ ನಮ್ಗೆ ಹೇಳುತ್ತೆ ಅನ್ನೋದನ್ನ ಗುರುತಿಡಿಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಈಗ ಟು ರಾಬ್ ಪೀಟರ್ ಅಂಡ್ ಪೇ ಪಾಲ್ ಅನ್ನೋ ಮಾತು ಇಂಗ್ಲಿಷ್ ನಲ್ಲಿದೆ. ಪೀಟರ್ ಅನ್ನೋವನನ್ನ ಲೂಟಿ ಮಾಡಿ ಪಾಲ್ ಅನ್ನೋವನಿಗೆ ಅದನ್ನ ಕೊಡುವಂತದ್ದು. ನೀವು ಕನ್ನಡದಲ್ಲಿ ಬರೀಬೇಕಾದ್ರೆ ಹೇಗೆ ಬರೆಯೋದು? ಪೀಟರ್ ಅನ್ನೋವನನ್ನ ಲೂಟಿ ಮಾಡಿ ಪಾಲ್ ಅನ್ನೋವನಿಗೆ ಇದನ್ನ ಕೊಡೋದು ಅಂತ ಹೇಳುವಾಗ ನಮ್ಗೆ ಇದು ನಮ್ಮ ಭಾಷೆಗೆ ದೊಕ್ಕುವಂತ ಒಂದು
ಪ್ರಯೋಗ ಆಗೋದಿಲ್ಲ ಅಂತೇಳಿ ಅನಿಸ್ತು. ಆಗ ಇದಕ್ಕೆ ಕನ್ನಡದಲ್ಲೇ ನಾವು ಹೇಗೆ ಬರೀಬೇಕು ಅನ್ನುವ ಮಾತನ್ನು ಯೋಚನೆ ಮಾಡಿದಾಗ ಇದಕ್ಕೆ ಸಂವಾದಿಯಾದ ಯಾವುದೋ ಒಂದು ಪ್ರಯೋಗ ನಮಗೆ ಸ್ಫುರಿತವಾಗತ್ತೆ. ಈಗ ಹಾವನ್ನು ಹೊಡೆದು ಕದ್ದಿಗೆ ಹಾಕುವ ಅಂತ ಒಂದು ಮಾತು ನಮ್ಮಲ್ಲಿ ಪ್ರಚಲಿತವಾಗಿ ಅಂದ್ರೆ ಒಂದನ್ನು ಹೊಡೆದು ಇನ್ನೊಂದಕ್ಕೆ ಕೊಡುವಂತಹದ್ದು, ಒಂದು ಕಡೆಯಿಂದ ತೆಗೆದು ಇನ್ನೊಂದು ಕಡೆಗೆ ಕೊಡುವಂತ. ಸೊ ಹಾವನ್ನು ಹೊಡೆದು ಹದ್ದಿಗೆ ಹಾಕುವನ್ನ ಮಾತು ಹೇಳಿದಾಗ ಬಹುಶಃ ಇದಕ್ಕೆ ಸಂವಾದಿಯಾಗಿ ಬಂದು ಕುಳಿತುಕೊಳ್ಳುವಂತ ಕೆಲಸ ಮಾತು. ಈಗ ಆಲ್ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್ ಅಂತ ಹೇಳ್ತಾರೆ. ಯಾವ್ಯಾವ್ದು ಬೆಳೀತಾ ಇದೆಯೋ ಅದೆಲ್ಲ ಕೂಡ ಚಿನ್ನವಲ್ಲ. ಇವನ್ನ ಸರಳವಾಗಿ ಭಾಷಾಂತರ ಕೂಡ ಮಾಡಬಹುದಾಗತ್ತೆ. ಹೊಳೆಯುವುದೆಲ್ಲ ಚಿನ್ನವಲ್ಲ ಅನ್ನೋ ಮಾತನ್ನು ಬಳಕೆ ಮಾಡಬಹುದು. ಹೊಳೆಯುವುದೆಲ್ಲ ಹೊನ್ನಲ್ಲ ಅನ್ನೋ ಮಾತನ್ನು ಕೂಡ ಬಳಕೆ ಮಾಡಬಹುದು. ಆದರೆ ಇದಕ್ಕಿಂತಲೂ ಮಿಗಿಲಾದ ಒಂದು ಪ್ರಯೋಗದಲ್ಲಿ ಇರುವಂತ ಮಾತು ನಮ್ಮಲ್ಲಿದೆ. ಆ ಮಾತು ಏನಪ್ಪ ಅಂತ ಹೇಳಿದ್ರೆ, ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಇಲ್ಲಿ ನಮ್ಮ ಜಾನಪದರು ಇಂತಹ ನುಡಿಗಟ್ಟುಗಳನ್ನ ಗಾದೆಗಳನ್ನ ಪ್ರಯೋಗಗಳನ್ನ ಮಾಡಬೇಕಾದ್ರೆ ಅವರ ಜೀವನಾನುಭವವನ್ನೆಲ್ಲ ಅವರಲ್ಲಿ ದಾರಿ ಎರಡು ಇಂಥ ಮಾತುಗಳನ್ನು ಸೃಷ್ಟಿ ಮಾಡಿ ಅದರಿಂದ ನಮ್ಮ ಸಂಸ್ಕೃತಿಗೆ, ನಮ್ಮ ಭಾಷೆಗೆ, ನಮ್ಮ ಜನಜೀವನಕ್ಕೆ ಯಾವುದು ಹತ್ತಿರವಾಗಿರುತ್ತೋ ಅಂತಹ ಮಾತನ್ನು ನಾವು ಬಳಸ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಭಾಷಾಂತರ ಬಹಳ ಚೆನ್ನಾಗಿ ಬರುತ್ತೆ. ಅಲ್ಲಿ ಭಾಷಾಂತರದ ಕ್ರಿಯೇಟಿವಿಟಿ ಬರುತ್ತೆ. ನಿಮಗೆ ಎಷ್ಟು ಇನ್ನೊಂದು ಭಾಷೆಯ ಬಗ್ಗೆ ತಿಳುವಳಿಕೆ ಮತ್ತು ನಮ್ಮ ಭಾಷೆಯ ಬಗ್ಗೆ ಒಂದು ಆಳವಾದ ಜ್ಞಾನ ಯಾವ ಮಟ್ಟಕ್ಕೆ ಇದೆ ಅನ್ನುವುದರ ಒಂದು ನಿಕಷ ಒಂದು ವರೆಗಲ್ಲೂ ನಿಮಗೆ ಇಂಥ ಕಡೆಗಳಲ್ಲಿ ಕಂಡು ಬರುತ್ತೆ. ಈಗ ಬಿಟ್ವೀನ್ ಸಿಲ್ಲಾನ್ ಚಾರಿಬಿಟೀಸ್ ಅನ್ನೋ ಮಾತಿದೆ. ಈ ಮಾತು ವಾಸ್ತವವಾಗಿ ಬರುವಂತಹದ್ದು ಹೊಮರ್ನ ಒಡೆಸಿನಲ್ಲಿ ಬರುತ್ತೆ. ಹೊಮರ್ನ ಒಡೆಸಿನಲ್ಲಿ ಒಡಿಸಿಯಸ್ ಏನ್ ಮಾಡ್ತಾನೆ, ಎರಡು ಅವನ ತನ್ನ ವಾಪಸ್ ಪ್ರಯಾಣಕ್ಕೆ ಹೋಗ್ಬೇಕಾದ್ರೆ ಅನೇಕ ಸಂಕಷ್ಟಗಳನ್ನು ಅನುಭವಿಸಿಕೊಂಡು ಹೋಗ್ತಾನೆ. ಆ ಸಮಯದಲ್ಲಿ ಅವನು ಒಂದು ಕಡೆ ಹೋಗ್ಬೇಕಾದ್ರೆ ಒಂದು ಕಡೆ ಒಂದು ತಲೆಯ ರಾಕ್ಷಸಿ ಇರ್ತಾಳೆ, ಮತ್ತೊಂದು ಕಡೆಯಲ್ಲಿ ಒಂದು ದೊಡ್ಡ ಬೆಟ್ಟದ ಪಕ್ಕದಲ್ಲಿ ಒಂದು ಈ ಪ್ರಪಾತದ ರೀತಿಯಲ್ಲಿ ಸುಳಿ ಇರುತ್ತೆ. ರಾಕ್ಷಸಿಯ ಬಾಯಿಗೆ ಹೋಗ್ಬೇಕು, ಇಲ್ಲ ಸುಳಿಗೆ ಸಿಕ್ಕಿ ಸಾಯಬೇಕು, ಅಥವಾ ಸುಳಿಗೆ ಸಿಕ್ಕಿ ಅವರು ಹಡಗು ಚೂರು ಚೂರಾಗ್ಬೇಕು. ಇಂತಹ ಒಂದು ಸಂದಿಗ್ಧದಲ್ಲಿ ಒಡಿಸಿಯಸ್ ಅಥವಾ ಯುಲಿಸಿಯಸ್ ಹೋಗ್ಬೇಕಾಗ್ತದೆ. ಇದಕ್ಕೆ ಕನ್ನಡದಲ್ಲಿ ಬರೆಯೋದು ಹೇಗೆ ಅನ್ನುವ ಪ್ರಶ್ನೆ ಬಂದಾಗ ಇಲ್ಲಿ ಎರಡು ಸಂಕಷ್ಟಗಳ ನಡುವೆ ನಾವು ಯಾವುದಾದ್ರೂ ಒಂದು ಸಂಕಷ್ಟವನ್ನು ಆಯ್ಕೆ ಮಾಡಿಕೊಂಡು ಹೋಗ್ಬೇಕಾದ್ರೆ ನಮ್ಮಲ್ಲಿ ಒಂದು ಮಾತಿದೆ, ಇತ್ತ ದರಿ ಅತ್ತ ಪುಲಿ ಅಂತ ಹೇಳ್ತಾರೆ. ಈ ಕಡೆಯಿಂದ ಹೋದ್ರೆ ಯಾವುದೋ ಒಂದು ಪ್ರಪಾತಕ್ಕೆ ಬೀಳೋದು, ಆ ಕಡೆಯಿಂದ ಹೋದ್ರೆ ಹುಲಿ ಬಾಯಿಗೆ ಹೋಗೋ. ನೋಡಿ ಎಷ್ಟು ಚುಕ್ಕವಾಗಿದೆ. ಒಂದು ಭಾಷೆಗೂ ಮತ್ತೊಂದು ಭಾಷೆಗೂ ಯಾವುದೇ ವಿಧದ ಸಂಬಂಧವಿಲ್ಲದೆ ಹೋದರೂ ಕೂಡ ಇಂತಹ ಸಂವಾದಿ ಶಬ್ದಗಳು, ಸಂವಾದಿ ಪ್ರಯೋಗಗಳು ಭಾಷೆಗಳಲ್ಲಿ ಹೇಗೆ ಇರ್ತವೆ ಮತ್ತು ನಾವು ಅದನ್ನು ಹೇಗೆ ಗುರುತಿಡಿಬೇಕು ಅನ್ನೋದು ಕೂಡ ಬಹಳ ಮುಖ್ಯ. ಎಷ್ಟೋ ವೇಳೆ ಅನುವಾದ ಮಾಡಬೇಕಾದ್ರೆ ನಮಗೆ ಸಮಸ್ಯೆ ಆಗುತ್ತೆ ಏನಂತ ಹೇಳಿದ್ರೆ ಅದು ನಮಗೆ ಗೊತ್ತಿರುತ್ತೆ, ಆದ್ರೆ ಅನುವಾದ ಮಾಡುವಂತಹ ಆ ಕ್ಷಣದಲ್ಲಿ ಅದು ಸ್ಫುರಿಸೋದಿಲ್ಲ. ಆಮೇಲೆ ಯಾವಾಗಲೂ ಬೆಟರ್ ಲೇಟ್ ದನ್ ನೆವರ್ ಹೊಳೆಯುತ್ತೆ. ಓ, ಇಂಥದ್ದೊಂದು ಪ್ರಯೋಗ ನಮ್ಮಲ್ಲಿ ಇದೆಯಲ್ಲ, ನಾನು ಅದನ್ನು ಹಾಕ್ಲಿಕ್ಕೆ ಆಗಲಿಲ್ಲ, ಇದಾಗಲೇ ಅಚ್ಚಿಗೆ ಹೊತ್ತೋಯ್ತು. ಇದರ ಜೊತೆಗೆ ಇನ್ನು ಕೆಲವು ಪದಗಳನ್ನ ನಾನು ಇಲ್ಲಿ ಗುರ್ತು ಮಾಡಿದ್ದೇನೆ. ಈ ಪದಗಳನ್ನ ಇವು ಹಿಂದಿಯಲ್ಲಿ ಮತ್ತು ಸಂಸ್ಕೃತದಲ್ಲಿ ಉತ್ತರ ಭಾರತದ ಭಾಷೆಗಳಲ್ಲಿ ಬಳಕೆ ಆಗುವಂತ ಪದಗಳಾಗಿವೆ. ಈಗ ಮುಖ್ಯವಾಗಿ ಹಿಂದಿಯಿಂದ ನಾವು ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತ ಹೊರಟಾಗ ನಮ್ಗೆ ಜಾರಿಕೆ ಉಂಟು ಮಾಡುವಂತ ನೆಲ ಬಹಳ ಜಾಸ್ತಿ ಇರುತ್ತೆ. ಏಕೆಂದ್ರೆ ಕನ್ನಡ ಮತ್ತು ಹಿಂದಿ ಎರಡೂ ಭಾಷೆಗಳು ಸಂಸ್ಕೃತ ಭಾಷೆಯಿಂದ ಬೇಕಾದಷ್ಟು ಪದಗಳನ್ನು ತೆಗೆದುಕೊಂಡಿವೆ. ಆ ಭಾಷೆಗಳನ್ನು, ಆ ಪದಗಳನ್ನು ನಾವು ತತ್ಸಮ ರೂಪದಲ್ಲಿ ಬಳಕೆ ಮಾಡ್ತೀವಿ, ತದ್ಭವ ರೂಪದಲ್ಲಿ ಬಳಕೆ ಮಾಡ್ತೀವಿ,
ಒಟ್ಟಾರೆಯಾಗಿ ಸಂಸ್ಕೃತ ನಮ್ಮಲ್ಲಿ ಬಂದ್ಬಿಡುತ್ತೆ. ಆದರೆ ಈ ಪದಗಳ ಕೆಲವಾರು ಪದಗಳ ಸ್ವಾರಸ್ಯ ಏನಂತ ಹೇಳಿದ್ರೆ, ಇವಕ್ಕೆ ಸಂಸ್ಕೃತದಲ್ಲಿ ಒಂದು ಅರ್ಥ ಇರುತ್ತೆ, ಹಿಂದಿಯಲ್ಲಿ ಮತ್ತೊಂದು ಅರ್ಥ ಇದ್ಬಿಡುತ್ತೆ, ಕನ್ನಡದಲ್ಲಿ ಮತ್ತೊಂದು ಅರ್ಥ ಬರುತ್ತೆ. ಈಗ ಆಲೋಚನಾ ಅನ್ನೋ ಪದ ಇದೆ. ಆಲೋಚನಾ ಅನ್ನೋ ಪದಕ್ಕೆ ಕನ್ನಡದಲ್ಲಿ ಆಲೋಚನೆ ಅಂತ ನಾವು ಕರಿತೀವಿ. ಆದ್ರೆ ಹಿಂದಿನಲ್ಲಿ ಆಲೋಚನಾ ಅಂತ ಹೇಳಿದ್ರೆ ವಿಮರ್ಶೆ ಅಥವಾ ಕ್ರಿಟಿಸಿಸಮ್ ಅಂತ ಹೇಳಿ, ಕ್ರಿಟಿಸಿಸಮ್ ಅಥವಾ ವಿಮರ್ಶೆಗೆ ಆಲೋಚನಾ ಅನ್ನೋ ಪದವನ್ನು ಬಳಕೆ ಮಾಡ್ತೀವಿ ನಮ್ಮಲ್ಲಿ. ಆದ್ರೆ ಈ ಆಲೋಚನಾ ಪದಕ್ಕೆ ಕನ್ನಡದಲ್ಲಿ ಅನುವಾದ ಮಾಡ್ಬೇಕಾದ್ರೆ ವಿಮರ್ಶೆ ಅನ್ನೋ ಪದವನ್ನು ಹಾಕೊಳ್ಬೇಕಾಗ, ಆಲೋಚನೆ ಅಂತ ಹೇಳ್ಬಿಟ್ಟು ತಪ್ಪಾಗುತ್ತೆ. ಉಪನ್ಯಾಸ ಅನ್ನೋ ಪದ ಇದೆ. ಉಪನ್ಯಾಸ ಅನ್ನೋದು ನಮ್ಮಲ್ಲಿ ಭಾಷಣ, ಲೆಕ್ಚರ್ ಅನ್ನೋ ಪದಕ್ಕೆ ಬಳಕೆ ಮಾಡ್ತಾರೆ. ಆದರೆ ಈ ಉಪನ್ಯಾಸ ಅನ್ನೋ ಪದಕ್ಕೆ ಹಿಂದಿನಲ್ಲಿ ಕಾದಂಬರಿ ಅನ್ನೋ ಅರ್ಥ ಇದೆ. ಎಲ್ಲಿ ಉಪನ್ಯಾಸ, ಎಲ್ಲಿ ಕಾದಂಬರಿ? ಅದರಿಂದ ನಾವು ಈಗ ಪ್ರೇಮ್ಚಂದ್ ಭಾವತ್ ಬಡೇ ಉಪನ್ಯಾಸಕಾರ್ಥೆ ಅಂತ ಹೇಳಿದ್ರೆ ಪ್ರೇಮ್ಚಂದರು ದೊಡ್ಡ ಉಪನ್ಯಾಸಕಾರರಾಗಿದ್ದರು ಅಂತ ಬರೆದು ಬಿಡಕ್ಕಾಗೋದಿಲ್ಲ. ಕಾದಂಬರಿ ಕಾದರು ಅಂತ ಬರಿಬೇಕಾದಂತೆ. ಈ ಪ್ರಬಂಧ ಅನ್ನೋದು ಹಾಗೆ ಪದ. ಪ್ರಬಂಧ ಅಂತ ಹೇಳಿದ್ರೆ ನಮ್ಮಲ್ಲಿ ಎಸ್ಸೆ ಅನ್ನೋ ಅರ್ಥದಲ್ಲಿ ಬಳಕೆ ಮಾಡ್ತೀವಿ. ಆದ್ರೆ ಹಿಂದಿನಲ್ಲಿ ಪ್ರಬಂಧ ಅಂದ್ರೆ ಏರ್ಪಾಟು, ಏರ್ಪಾಟು ಮಾಡೋದು ಅನ್ನೋ ಅರ್ಥ ಬಂದ್ಬಿಡುತ್ತೆ. ಈಗ ಮ್ಯಾನೇಜರ್ ಅನ್ನಕ್ಕೆ ಪ್ರಬಂಧಕ್ ಅಂತ ಕರೀತೀವಿ. ಈ ಪ್ರಬಂಧ ಎಸ್ಸೆ ಅನ್ನೋದಕ್ಕೆ ಕನ್ನಡ ಹಿಂದಿನಲ್ಲಿ ಹೇಳ್ಬೇಕಾದ್ರೆ ನಿಬಂಧ ಅನ್ನೋ ಪದ ಬಳಕೆ ಮಾಡ್ತೀವಿ. ನೋಡಿ, ಆಹ್ವಾನ ಅನ್ನೋ ಪದ ಇದೆ. ಆಹ್ವಾನ ಅಂದ್ರೆ ನಮ್ಮಲ್ಲಿ ಏನಂದ್ರೆ ಯಾರನ್ನಾರು ಒಬ್ಬರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳೋದಕ್ಕೆ, ಇನ್ವೈಟ್ ಮಾಡೋದಕ್ಕೆ ಆಹ್ವಾನ ಅಂತ ಹೇಳಿ. ಆದ್ರೆ ಹಿಂದಿಯಲ್ಲಿ ಆಹ್ವಾನ ಅಂತ ಹೇಳಿದ್ರೆ ಒಂದು ಚಾಲೆಂಜ್ ಮಾಡೋದು, ಸವಾಲು ಒಡ್ಡೋದು, ಅದಕ್ಕೆ ಆಹ್ವಾನ ಅಂತ ಹೇಳಿ. ಈ ಅವಸರ್, ಈ ಅವಸರ್ ಅನ್ನೋ ಮಾತಿಗೆ ಕನ್ನಡದಲ್ಲಿ ಬಹಳ ಅರ್ಜೆನ್ಸಿ ಅಂತ ಆಗುತ್ತೆ. ಬಹಳ ಅರ್ಜೆನ್ಸಿ ಅಥವಾ ತರಾತುರಿ, ತರ ಅಂತ ಕೆಲಸ, ಇದು ಅವಸರ ಆಗತ್ತೆ, ಗಡಿಬಿಡಿ. ಆದ್ರೆ ಹಿಂದಿಯಲ್ಲಿ ಅವಸರ ಅಂತ ಹೇಳಿದ್ರೆ ಒಂದು ಸಮಾರಂಭ, ಒಂದು ಅಕೇಶನ್ ಅಂತ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತೀವೋ ಅದಕ್ಕೆ ಅವಸರ ಅನ್ನೋ ಪದವನ್ನು ಬಳಕೆ. ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಪದಗಳನ್ನ ಭಾಷಾಂತರ ಮಾಡಕ್ಕೂ, ಹಿಂದಿಯಿಂದ ಮಾಡಕ್ಕೂ ವ್ಯತ್ಯಾಸಗಳು ಇಂಥ ಕಡೆಯಲ್ಲಿ ಬಂದರೆ, ಹಿಂದಿ ಪದಗಳು ಸಂಸ್ಕೃತ ಪದಗಳೇ ಆಗಿರೋದ್ರಿಂದ ಕನ್ನಡದಲ್ಲಿ ಬಳಕೆ ಆಗೋದ್ರಿಂದ ನಾವು ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ಮಾಡುವಂತ ಹಲವಾರು ಸಂದರ್ಭಗಳು ಇಂಥ ಕಡೆಗಳಲ್ಲಿ ಉಂಟಾಗ್ತವೆ. ಇದೊಂದು ದೊಡ್ಡ ಪಟ್ಟಿಯನ್ನ ಇಲ್ಲಿ ನಿಮ್ಮ ಮುಂದೆ ಕಾಣಬಹುದಾಗಿದೆ. ಈ ಪಟ್ಟಿ ಥಿಯೋಡರ್ ಸ್ಯಾವರಿ ಅನ್ನೋ ಒಬ್ಬ ವಿದ್ವಾಂಸ ಮಾಡಿದಂತಹ ಒಂದು ಪಟ್ಟಿ. ಈತ ಆರ್ಟ್ ಆಫ್ ಟ್ರಾನ್ಸ್ಲೇಷನ್ ಅಂತ ಹೇಳಿ ಒಂದು ಬಹಳ ಮುಖ್ಯವಾದ ಭಾಷಾಂತರ ಕ್ಷೇತ್ರದಲ್ಲಿ ಬಹಳ ಪ್ರಸಿದ್ಧವಾದಂತಹ ಒಂದು ಗ್ರಂಥವನ್ನ 50ರ ದಶಕದಲ್ಲಿ ಈತ ಬರೆದ. ಈ ಒಂದು ಸ್ಯಾವರಿಸ್ ಕಾಂಟ್ರಾಸ್ಟಿವ್ ಟೈರ್ ಅಥವಾ ಥಿಯೋಡರ್ ಸ್ಯಾವರಿಯ ವೈದೃಶ್ಯ ಯುಗ್ಮಗಳು ಅಂತ ಕರೀತೀವಿ. ಈ ವೈದೃಶ್ಯ ಯುಗ್ಮಗಳ ಒಂದು ಸ್ವಾರಸ್ಯ ಏನಂತ ಹೇಳಿದ್ರೆ, ಇವುಗಳು ವಾಸ್ತವವಾಗಿ ಆತ ತನ್ನ ಕಾಲದ ಹಿಂದೆ ಏನೇನು ಭಾಷಾಂತರಗಳು ಬಂತು ಆ ಭಾಷಾಂತರಗಳನ್ನೆಲ್ಲ ಗಮನಿಸಿದಾಗ ಆ ಭಾಷಾಂತರಗಳಲ್ಲಿ ಉದ್ದಕ್ಕೂ ಒಂದು ಕಾಂಟ್ರಾಸ್ಟ್ ಅಥವಾ ವೈದೃಶ್ಯ ಕಂಡು ಬಂತು. ಒಂದು ಉತ್ತರ ಮುಖಿ ಆದರೆ ಇನ್ನೊಂದು ದಕ್ಷಿಣ ಮುಖಿ, ಒಂದು ಧನಾತ್ಮಕವಾದರೆ ಇನ್ನೊಂದು ಋಣಾತ್ಮಕ, ಇಂಥ ಒಂದು ಕಾಂಟ್ರಾಸ್ಟ್, ತೀರ ವಿರುದ್ಧವಾದ ಅಂಶಗಳಿರುವಂತ ಮಾತುಗಳನ್ನ ಇಲ್ಲಿ ಹೇಳ್ತಾನೆ. ಟ್ರಾನ್ಸ್ಲೇಷನ್ ಮಸ್ಟ್ ಗಿವ್ ದಿ ವರ್ಡ್ಸ್ ಆಫ್ ದಿ ಒರಿಜಿನಲ್, ಇಟ್ ಶುಡ್ ಗಿವ್ ದಿ ಐಡಿಯಾಸ್ ಆಫ್ ದಿ ಒರಿಜಿನಲ್. ಭಾಷಾಂತರದಲ್ಲಿ ಮೂಲದ ಪದಗಳನ್ನು ತೆಗೆದುಕೊಂಡು ನಾವು ಅನುವಾದ ಮಾಡಬೇಕೆ, ಮೂಲದ ಭಾವಗಳನ್ನು ತೆಗೆದುಕೊಂಡು ಅನುವಾದ ಮಾಡಬೇಕೆ ಅನ್ನೋದು ಪ್ರಶ್ನೆಯಾಗುತ್ತೆ. ಟ್ರಾನ್ಸ್ಲೇಷನ್ ಶುಡ್ ರೀಡ್ ಲೈಕ್ ಎನ್ ಒರಿಜಿನಲ್ ವರ್ಕ್, ಇಟ್ ಶುಡ್ ರೀಡ್ ಲೈಕ್ ಎ ಟ್ರಾನ್ಸ್ಲೇಷನ್. ಭಾಷಾಂತರ ಮೂಲ ಕೃತಿಯ ರೀತಿಯಲ್ಲಿ ಓದಿಸ್ಕೊಳ್ಬೇಕೆ ಅಥವಾ ಭಾಷಾಂತರ ತನ್ನದೇ ಅಸ್ತಿತ್ವವನ್ನು ಇಟ್ಕೊಂಡು ಭಾಷಾಂತರದ ರೀತಿಯಲ್ಲಿ ಓದಿಸ್ಕೊಳ್ಬೇಕೆ? ಟ್ರಾನ್ಸ್ಲೇಷನ್ ಶುಡ್ ರಿಫ್ಲೆಕ್ಟ್ ದಿ ಸ್ಟೈಲ್ ಆಫ್ ದಿ ಒರಿಜಿನಲ್, ಭಾಷಾಂತರದಲ್ಲಿ ಮೂಲದ ಶೈಲಿ ಇರಬೇಕೆ ಅಥವಾ ಭಾಷಾಂತರದಲ್ಲಿ ಭಾಷಾಂತರಕ್ಕೆ ಆದ ಒಂದು ವಿಶಿಷ್ಟ ಶೈಲಿ ಅವಶ್ಯಕವಾಗ್ತದೆಯೇ? ಟ್ರಾನ್ಸ್ಲೇಷನ್ ಶುಡ್ ರೀಡ್ ಆಸ್ ಅ ಕಾಂಟೆಂಪರರಿ ಆಫ್ ದಿ ಒರಿಜಿನಲ್, ಇ
which would read as a contemporary of the translator. ಈಗ ನಾವು ಯಾವುದೋ ಒಂದು ಕಾಲದ ಕೃತಿಯನ್ನು ತೆಗೆದುಕೊಂಡು ಭಾಷಾಂತರ ಮಾಡಿದ್ರೆ ಭಾಷಾಂತರ ಮಾಡಿದ ಕಾಲಕ್ಕೆ ಅನುಗುಣವಾಗಿ ಆ ಕೃತಿಯನ್ನು ನಾವು ಪರಿಗ್ರಹಿಸಬೇಕೇ? ಭಾಷೆ ಶೈಲಿ ಇತ್ಯಾದಿ ಎಲ್ಲ ಅದಕ್ಕೆ ಅನುಗುಣವಾಗಿರ್ಬೇಕೆ? ಅಥವಾ ನಾವು ಇವತ್ತು ಓದ್ತಾ ಇರೋದ್ರಿಂದ ಇವತ್ತಿನ ಶೈಲಿಗೆ ಇವತ್ತಿನ ಅಗತ್ಯಕ್ಕೆ ತಕ್ಕಂತೆ ಅದನ್ನು ಭಾಷಾಂತರ ಮಾಡಬೇಕೆ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಳ್ಳೋದು. ಇನ್ನೊಂದು ಬಹಳ ಮುಖ್ಯವಾದದ್ದು, ನಥಿಂಗ್ ಶುಡ್ ಬಿ ಆಡೆಡ್ ಆರ್ ಡೆಲಿಟೆಡ್ ಫ್ರಮ್ ದಿ ಒರಿಜಿನಲ್. ಮೂಲದಿಂದ ಯಾವುದೇ ಅಂಶವನ್ನು ಕೂಡ ತೆಗೀಬಾರದು, ಮೂಲಕ್ಕೆ ಯಾವುದೇ ಅಂಶವನ್ನು ಕೂಡ ಸೇರಿಸಬಾರದು. ಅದಕ್ಕೆ ವಿಪರ್ಯಯವಾಗಿ ಆ ಕಾಲದಲ್ಲಿ ಕಂಡು ಬರ್ತಿದ್ದಂತಹ ಅನುವಾದಗಳಲ್ಲಿ ಏನನ್ನು ಬೇಕಾದರೂ ಸೇರಿಸ್ತಾ ಇದ್ರು, ಏನನ್ನು ಬೇಕಾದರೂ ತೆಗೆದು ಬಿಡ್ತಾ ಇತ್ತು. ಅದೇ ರೀತಿಯಲ್ಲಿ ಎ ಟ್ರಾನ್ಸ್ಲೇಷನ್ ಆಫ್ ವರ್ಸ್ ಶುಡ್ ಬಿ ಇನ್ ಪ್ರೋಸ್, ಎ ಟ್ರಾನ್ಸ್ಲೇಷನ್ ಆಫ್ ವರ್ಸ್ ಶುಡ್ ಬಿ ಇನ್ ವರ್ಸ್. ಗದ್ಯವನ್ನ ನಾವು ಇವತ್ತು ಹೆಚ್ಚು ಬಳಕೆ ಮಾಡಿದ್ರು, ಕಾವ್ಯವನ್ನ ಪದ್ಯವನ್ನ ಗದ್ಯದಲ್ಲಿ ಭಾಷಾಂತರ ಮಾಡುವುದು ಉತ್ತಮವೇ ಅಥವಾ ಪದ್ಯವನ್ನು ಪದ್ಯದಲ್ಲೇ ಭಾಷಾಂತರ ಮಾಡುವುದು ಉತ್ತಮವೇ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಆತ ಹಾಕೊಳ್ತಾನೆ. ಈ ಒಂದು ವೈದೃಶ್ಯ ಯುಗ್ಮಗಳಿಂದ ನಮಗೆ ಗೊತ್ತಾಗೋದೇನೆಂದ್ರೆ ಭಾಷಾಂತರಕ್ಕೆ ಒಂದು ನಿಶ್ಚಿತವಾದ ಸಿದ್ಧಾಂತಗಳು, ಚೌಕಟ್ಟು, ಜಯೋದ್ದೇಶಗಳು ಇಲ್ಲದೆ ಇದ್ದಿದ್ದರಿಂದ ಆ ಕಾಲದಲ್ಲಿ ಯಾರು ಯಾವುದೇ ರೀತಿಯಲ್ಲಿ ತಮಗೆ ಬೇಕು ಹಾಗೆ ಭಾಷಾಂತರದ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇದ್ರು. ಇವುಗಳ ನಡುವೆಯಲ್ಲಿ ಭಾಷಾಂತರಕ್ಕೆ ಒಂದು ಉಚಿತವಾದಂತಹ ಸಿದ್ಧಾಂತಗಳನ್ನ, ನಿಯಮಗಳನ್ನ ರೂಪಿಸುವಂತಹ ಜಿಜ್ಞಾಸೆ ಮೂಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಥಿಯೋಡೋರ್ ಸ್ಯಾವರಿಯ ವೈದೃಶ್ಯ ಯುಗ್ಮಗಳನ್ನು ನಾವು ಗಮನಿಸಬೇಕಾಗತ್ತೆ. ಸಾಹಿತ್ಯದ ಭಾಷಾಂತರ ಮಾಡಬೇಕಾದ್ರೆ ಪೋಸ್ಟ್ಗೇಟ್ ಅನ್ನುವ ವಿದ್ವಾಂಸ ಹೇಳುವಂತ ಒಂದು ಕೆಲವು ಮಾತುಗಳನ್ನು ನಾವು ಗುರುತಿಸೋದು ಬಹಳ ಮುಖ್ಯವಾಗಿದೆ. ಪೋಸ್ಟ್ಗೇಟ್ ಬಹಳ ಸೊಗಸಾಗಿ ಹೇಳ್ತಾನೆ, ಬೈ ಟ್ರಾನ್ಸ್ಲೇಷನ್ ವಿ ಮೀನ್ ಸಚ್ ಎ ವರ್ಷನ್ ಐ ಶಾಲ್ ಬಿಫೋರ್ ಆಲ್ ಥಿಂಗ್ಸ್ ಮೇಕ್ ಇಟ್ ಕ್ಲೀನ್ ದಟ್ ದಿ ಟ್ರಾನ್ಸ್ಲೇಟರ್ ಹ್ಯಾಸ್ ಗ್ರಾಸ್ಪ್ಡ್ ದಿ ಸೆನ್ಸ್ ಆಫ್ ಈಚ್ ಇಂಡಿವಿಜುವಲ್ ವರ್ಡ್ ಆಸ್ ಯೂಸ್ಡ್ ಇನ್ ದಿ ಒರಿಜಿನಲ್ ಆಸ್ ಸೆಲೆಕ್ಟೆಡ್ ಟು ರೆಂಡರ್ ಇನ್ ದಿ ನಿಯರೆಸ್ಟ್ ಈಕ್ವಲೆಂಟ್ ವಿಚ್ ಜೀನಿಯಸ್ ಆಫ್ ದಿ ಲ್ಯಾಂಗ್ವೇಜ್ ಪರ್ಮಿಟ್ಸ್ ಅಂಡ್ ಆಸ್ ಸೋ ಅರೇಂಜ್ಡ್ ಅಂಡ್ ವೆಲ್ಡೆಡ್ ಟುಗೆದರ್ ದೋಸ್ ಈಕ್ವಲೆಂಟ್ಸ್ ದಟ್ ದಿ ಹೋಲ್ ಬಿಕಮ್ಸ್ ಅನ್ ಎಕ್ಸಾಕ್ಟ್ ಕೌಂಟರ್ ಪಾರ್ಟ್ ಆಫ್ ದಿ ಪ್ಯಾಸೇಜ್ ಈಕ್ವಲಿ ಕೇರ್ಫುಲ್ ಇನ್ ಡಿಕ್ಷನ್ ಅಂಡ್ ಈಕ್ವಲಿ ಎಲಿಗೆಂಟ್ ಇನ್ ಸ್ಟೈಲ್. ಇದನ್ನು ಸಾರಭೂತವಾಗಿ ಹೇಳ್ಬೇಕಂತ ಹೇಳಿದ್ರೆ ಭಾಷಾಂತರ ಅನ್ನೋದು ಒಂದು ವರ್ಷನ್. ಅದನ್ನು ಮಾಡುವುದಕ್ಕೆ ಮುಂಚೆ ಭಾಷಾಂತರಕಾರ ಅಲ್ಲಿ ಬಳಕೆಯಾಗಿರುವಂತಹ ಮೂಲದಲ್ಲಿ ಬಳಕೆಯಾಗಿರುವಂತಹ ಪ್ರತಿಯೊಂದು ಪದವನ್ನು ಅದು ಯಾವ ಅರ್ಥ ಆಶಯಗಳಲ್ಲಿ ಬಳಕೆ ಆಗಿದೆ ಅದನ್ನ ಗುರುತಿಸಿ ಪಟ್ಟಿ ಮಾಡಿಟ್ಕೊಳ್ಬೇಕು, ಯಾವ ಅರ್ಥದಲ್ಲಿ ಯಾವ ಆಶಯದಲ್ಲಿ ಬಳಕೆ ಆಗಿದೆ ಅನ್ನೋದು. ಅನಂತರ ಆಸ್ ಸೆಲೆಕ್ಟೆಡ್ ಟು ರೆಂಡರ್ ಇಟ್ ಇನ್ ದಿ ನಿಯರೆಸ್ಟ್ ಈಕ್ವಲೆಂಟ್ ವಿತ್ ದಿ ಜೀನಿಯಸ್ ಆಫ್ ದಿ ಲ್ಯಾಂಗ್ವೇಜ್ ಪರ್ಮಿಟ್ಸ್, ಆ ಭಾಷೆಯ ಜಾಯಮಾನಕ್ಕೆ ಹೊಂದಿಕೊಳ್ಳೋ ಹಾಗೆ ಅತ್ಯಂತ ಹತ್ತಿರದ ಪದಗಳು, ಸಂವಾದಿ ಪದಗಳು ಯಾವುದಿದೆ ಆ ಪದಗಳನ್ನು ಗುರುತಿಸಿ ಅದನ್ನು ಒಂದು ಕಡೆ ಇಟ್ಕೊಳ್ಬೇಕು. ಅನಂತರ ಆಸ್ ಸೋ ಅರೇಂಜ್ಡ್ ಅಂಡ್ ವೆಲ್ಡೆಡ್ ಟುಗೆದರ್ ದೋಸ್ ಈಕ್ವಲೆಂಟ್ಸ್, ಅನಂತರ ಭಾಷಾಂತರದ ಕೆಲಸವನ್ನ ನಿರ್ವಹಿಸಬೇಕು. ಅಥವಾ ನಿರ್ವಹಿಸಬೇಕಾದ್ರೆ ಆ ಪದಗಳನ್ನ ಅಚ್ಚುಕಟ್ಟಾಗಿ ಕೂಡಿಸಿ ಅವುಗಳ ನಡುವೆ ಬೆಸುಗೆಯನ್ನು ಹಾಕಿ, ಇದು ಬಹಳ ಮುಖ್ಯ, ಇದು ಬೆಸುಗೆಯನ್ನು ಹಾಕಿ ಅದು ಒಟ್ಟಾರೆಯಾಗಿ ಮೂಲಕ್ಕೆ ಸಂವಾದಿಯಾಗಿ ಕಂಡು ಬರಬೇಕು. ಒಂದೊಂದು ಪದ ಅಲ್ಲ, ಒಂದೊಂದು ಇಟಿಗೆ ಅಲ್ಲ, ಇಡೀ ಕಟ್ಟಡ ಮೂಲ ಹೇಗಿದೆ ಅನುವಾದ ಆ ಇಡೀ ಕಟ್ಟಡದ ರೀತಿಯಲ್ಲಿ ಕಾಣಬೇಕು. ಅದರಲ್ಲಿ ಅವನು ಈಕ್ವಲಿ ಕೇರ್ಫುಲ್ ಇನ್ ಡಿಕ್ಷನ್, ಪದ ಪ್ರಯೋಗದಲ್ಲಿ ಅತ್ಯಂತ ಎಚ್ಚರಿಕೆಯನ್ನು ಹೊಂದಬೇಕು, ಅಂಡ್ ಈಕ್ವಲಿ ಎಲಿಗೆಂಟ್ ಇನ್ ಸ್ಟೈಲ್, ಮತ್ತು ಶೈಲಿಯ ದೃಷ್ಟಿಯಿಂದ ಅದು ನಮಗೆ ತುಂಬಾ ಮನೋಹರವಾಗಿ ಕಾಣಬೇಕು. ಇಷ್ಟು ಅಂಶಗಳನ್ನು ಸೇರಿಸಿಕೊಂಡು ಅನುವಾದ ಮಾಡಿದಾಗ ಒಂದು ಉತ್ತಮವಾದ ಅನುವಾದ ಸಾಧ್ಯವಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾನೆ. ಇದು ಸಾಹಿತ್ಯ ಅನುವಾದದಲ್ಲಿ ನಮಗೆ ಬಹಳ ಅವಶ್ಯಕವಾದ ಒಂದು ತತ್ವ ಅಂತ ಹೇಳಿ ನಾವು ಭಾವಿಸಬಹುದಾಗುತ್ತೆ. ಪರಿಪೂರ್ಣವಾದ, ಆದರ್ಶವಾದ ಹಾಗೂ ಅತಿ ಸರಿಯಾದ ಭಾಷಾಂತರ ಎಂಬುದು ಯಾವುದೂ ಇಲ್ಲ. ಈಚಿನ ಕಾಲದಲ್ಲಿ ಪೀಟರ್ ನ್ಯೂಮಾರ್ಕ್ ಅನ್ನೋರು
ಭಾಷಾಂತರ ಕ್ಷೇತ್ರದಲ್ಲಿ ಬಹಳ ಜ್ವಲಂತವಾದ ಕೆಲಸಗಳನ್ನು ಮಾಡಿದಂತ ವಿದ್ವಾಂಸರಾಗಿದ್ದಾರೆ. ಅವ್ರು ಹೇಳುವಂತ ಮಾತು ಪರಿಪೂರ್ಣವಾದ ಆದರ್ಶವಾದ ಹಾಗೂ ಅತಿ ಸರಿಯಾದ ಭಾಷಾಂತರ ಎಂಬುದು ಯಾವುದೂ ಇಲ್ಲ. ಭಾಷಾಂತರಕಾರ ತನ್ನ ಜ್ಞಾನವನ್ನು ವಿಸ್ತರಿಸಿಕೊಳ್ಳುತ್ತಿರುತ್ತಾನೆ, ತನ್ನ ಅಭಿವ್ಯಕ್ತಿಯ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತಿರುತ್ತಾನೆ. ಅವನು ನಿರಂತರವಾಗಿ ಪದಗಳ ಮತ್ತು ಅವುಗಳ ಆಶಯದ ಅನ್ವೇಷಣೆಯಲ್ಲಿರುತ್ತಾನೆ ಅನ್ನುವ ಮಾತನ್ನ ನಾವು ಒಂದು ಮಾತು ಗುರುತಿಸ್ಬೋದು. ಈಗ ನಮ್ಮಲ್ಲಿ ಈ ಡಾಕ್ಟರ್ಗಳು ಮಾಡುವಂತ ಕೆಲಸವನ್ನ, ಲಾಯರ್ಗಳು ಮಾಡುವಂತ ಕೆಲಸವನ್ನ ಪ್ರಾಕ್ಟೀಸ್ ಅನ್ನೋ ಮಾತು ಜೊತೆಗೆ ಬಳಸ್ತಾರೆ. ಡಾಕ್ಟರ್ನ ಪ್ರಾಕ್ಟೀಸ್ ಹೇಗಿದೆ, ಲಾಯರ್ನ ಪ್ರಾಕ್ಟೀಸ್ ಹೇಗಿದೆ, ಯಾಕೆಂದ್ರೆ ಅಲ್ಲಿ ಪರ್ಫೆಕ್ಷನ್ ಇಲ್ವೇ ಇಲ್ಲ, ಇಟ್ಸ್ ಎ ಪ್ರಾಕ್ಟೀಸ್ ಥ್ರೂಔಟ್ ಲೈಫ್. ಅದೇ ರೀತಿಯಲ್ಲಿ ಒಬ್ಬ ಬರಹಗಾರನ ಕೆಲಸವೂ ಪ್ರಾಕ್ಟೀಸೆ, ಭಾಷಾಂತರಕಾರನ ಕೆಲಸವೂ ಪ್ರಾಕ್ಟೀಸೆ. ಇಲ್ಲಿ ನಾವು ಇದು ದಿಸ್ ಇಸ್ ದ ಎಂಡ್, ಇದು ಅಂತಿಮ ಅಂತ ಭಾವಿಸ್ಕೊಂಡು ಇಲ್ಲಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥ ಮಾತು. ಇದೇ ರೀತಿಯಲ್ಲಿ ಟ್ರಾನ್ಸ್ಲೇಟರ್ಸ್ ಆರ್ ದಿ ಶ್ಯಾಡೋ ಹೀರೋಸ್ ಆಫ್ ಲಿಟರೇಚರ್, ದಿ ಆಫನ್ ಫರ್ಗಾಟನ್ ಇನ್ಸ್ಟ್ರೂಮೆಂಟ್ಸ್ ದಟ್ ಮೇಕ್ ಇಟ್ ಪಾಸಿಬಲ್ ಫಾರ್ ಡಿಫರೆಂಟ್ ಕಲ್ಚರ್ಸ್ ಟು ಟಾಕ್ ಟು ಒನ್ ಅನದರ್, ಹೂ ಹ್ಯಾವ್ ಎನೇಬಲ್ಡ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದಟ್ ವಿ ಆಲ್ ಫ್ರಮ್ ಎವರಿ ಪಾರ್ಟ್ ಆಫ್ ದಿ ವರ್ಲ್ಡ್ ಲಿವ್ ಇನ್ ಒನ್ ವರ್ಲ್ಡ್. ಭಾಷಾಂತರಕಾರರು ಮರೆಯಲ್ಲಿದ್ದು ಕೆಲಸ ಮಾಡುವಂತಹ ಅವರು ಛಾಯೆಯಲ್ಲಿರುವಂತಹ ನಾಯಕ, ಅವರಿಗೆ ಕಾಣಿಸ್ಕೊಳ್ಳೋದಿಲ್ಲ. ಮತ್ತೆ ಅವರು ಈ ಒಂದು ಭಾಷಾಂತರದ ಕ್ರಿಯೆಯಲ್ಲಿ ಅವರು ತಮ್ಮನ್ನು ಇಲ್ಲವಾಗಿಸಿಕೊಂಡು ಆ ಕ್ರಿಯೆಯನ್ನು ಯಶಸ್ವಿಗೊಳಿಸುವಂತ ಕೆಲಸವನ್ನು ಮಾಡ್ತಾರೆ. ಸಂಸ್ಕೃತಿಗಳನ್ನು ಬೆಸೀತಾರೆ. ಮತ್ತು ಈ ಇಡೀ ಪ್ರಪಂಚದಲ್ಲಿ ನಾವೆಲ್ಲ ಒಂದೇ ಭಾವನೆ, ಒಂದೇ ಅನ್ನೋ ನಮ್ಮ ಭಾವನೆಯನ್ನ ಬಿತ್ತುತ್ತಾರೆ ಅನ್ನೋ ಮಾತನ್ನ ಈ ಪಾಲ್ ಆಸ್ಟರ್ ಅನ್ನೋ ಒಬ್ಬ ವಿದ್ವಾಂಸ ಹೇಳುತ್ತಾರೆ. ಇಲ್ಲಿಂದ ಮುಂದೆ ಕಾವ್ಯಾತ್ಮಕತೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡುವಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೆ. ಆದ್ರೆ ಆ ಕಾಲ ಮಿತಿಯಿಂದ ಇವೆಲ್ಲವನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಇಲ್ಲಿ ಗಮನಿಸಬೇಕಾದಂತ ಒಂದು ಅಂಶ ಏನಂತ ಹೇಳಿದ್ರೆ, ನಮ್ಮ ಕನ್ನಡ ಸಾಹಿತ್ಯವನ್ನೇ ಒಂದು ಕಾಲಕ್ಕೆ, ಯಾಕೆಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಭಾಷಾಂತರಗಳು ಬಹಳ ಇದ್ದಿದ್ದರಿಂದ, ಉದಾಹರಣೆಗೆ ಕವಿರಾಜ ಮಾರ್ಗದಂತ ಕೃತಿನೇ ಇದು ಒಂದು ಭಾಷಾಂತರ ಕೃತಿ ಅಂತ ನಾವು ಕರೀಬಹುದಾದ್ರಿಂದ, ವಾಸ್ತವವಾಗಿ ಏನಾಗುತ್ತೆ ಅಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಭಾಷಾಂತರಗಳನ್ನು ಬಿಟ್ಟು ಏನಿದೆ ಅನ್ನುವ ಮಾತನ್ನು ಕೂಡ ಕೆಲವು ಪಾಶ್ಚಾತ್ಯ ವಿದ್ವಾಂಸರು ಆ ಕಾಲಕ್ಕೆ ಆಡಿದ್ದುಂಟು. ಆದ್ರೆ ಕನ್ನಡ ಸಾಹಿತ್ಯದ ಸತ್ವ ಎಷ್ಟು ಹಿರಿದಾದದ್ದು ಅಂತ ಹೇಳಿದ್ರೆ, ಇವೆಲ್ಲವನ್ನೂ ತನ್ನಲ್ಲಿ ಅಳವಡಿಸಿಕೊಂಡು ತನ್ನ ಸೃಜನಾತ್ಮಕತೆಗೆ ಗೋಡು ಗೊಬ್ಬರಗಳಾಗಿ ಈ ಎಲ್ಲವನ್ನು ಕೂಡ ಸ್ವೀಕರಿಸಿಕೊಂಡು ಕನ್ನಡ ಸಾಹಿತ್ಯ ಹೆಮ್ಮರವಾಗಿ ಬೆಳೆದಿದೆ ಅನ್ನುವುದನ್ನು ನಾವು ಗುರುತಿಸಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಉದ್ದಕ್ಕೂ ಭಾಷಾಂತರಗಳು ನಮ್ಗೆ ಕಂಡು ಬರುತ್ತೆ. ನಿಮಗೆ ಕವಿರಾಜ ಮಾರ್ಗವನ್ನು ತೆಗೆದುಕೊಳ್ಳಿ, ಅಥವಾ ಪಂಪನ ಕೃತಿ, ಪಂಪನ ಯುಗದಲ್ಲಿ ಬರುವಂತ ಹಲವಾರು ಕವಿಗಳ ಕಾವ್ಯಗಳನ್ನು ತೆಗೆದುಕೊಳ್ಳಿ, ಅನಂತರ ಬರುವಂತಹ ವಚನ ಸಾಹಿತ್ಯವನ್ನು ತೆಗೆದುಕೊಳ್ಳಿ, ಅನಂತರ ಬರುವಂತಹ ಷಟ್ಪದಿ ಸಾಹಿತ್ಯವನ್ನು ತೆಗೆದುಕೊಳ್ಳಿ, ಆಧುನಿಕ ಸಾಹಿತ್ಯವನ್ನು ತೆಗೆದುಕೊಳ್ಳಿ, ಇವೆಲ್ಲವನ್ನೂ ಕೂಡ ಗಮನಿಸ್ತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕನ್ನಡ ಸಾಹಿತ್ಯದಲ್ಲಿ ಕೂಡ ಭಾಷಾಂತರ ಅನ್ನೋದು ಸಾಹಿತ್ಯದ ಉದ್ದಕ್ಕೂ ಬೆಳೆದುಕೊಂಡು ಬಂದಿರೋದನ್ನ ನಾವು ನೋಡ್ತೀವಿ. ಅದರಲ್ಲೂ ಈ ಹೊಸ ಕಾಲ ಬಂದ್ಬಿಡ್ತು ಅಂತ ಹೇಳಿದ್ರೆ, ಬಿ ಎಂ ಶ್ರೀಕಂಠಯ್ಯನವರ ಕಾಲ ಬಂದ್ಬಿಡ್ತು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನೋಡಿ, ಬಿ ಎಂ ಶ್ರೀಕಂಠಯ್ಯನವರ ಕಾಲಕ್ಕೆ ಬಂದಾಗ ನಾವು ಗುರುತಿಸ್ತೇವೆ ಬಿ ಎಂ ಶ್ರೀಕಂಠಯ್ಯನವರ ಇಂಗ್ಲಿಷ್ ಗೀತಗಳು ಕೃತಿ ಏನಿದೆ, ಆ ಕೃತಿ ವಾಸ್ತವವಾಗಿ ಕನ್ನಡ ಸಾಹಿತ್ಯದಲ್ಲಿ, ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಒಂದು ಮಾರ್ಗವನ್ನು ತೆರೆದಂತಹ ಕೃತಿಯಾಗಿದೆ. ಶ್ರೀಕಂಠಯ್ಯನವರು ಇಂಗ್ಲಿಷ್ ಸಾಹಿತ್ಯದ ಕಾವ್ಯವನ್ನು, ಇಂಗ್ಲಿಷ್ ಕಾವ್ಯ ಸತ್ವವನ್ನ ಯಾವ ರೀತಿಯಲ್ಲಿ ನಾವು ಕನ್ನಡ ತೆಗೆದುಕೊಂಡು ಬಂದು ವಿಷಯದ ದೃಷ್ಟಿಯಿಂದ, ಶೈಲಿಯ ದೃಷ್ಟಿಯಿಂದ, ಭಾಷೆಯ ದೃಷ್ಟಿಯಿಂದ ನಮ್ಮ ಭಾಷೆಯನ್ನು ಯಾವ ರೀತಿ ಹದಗೊಳಿಸಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ಗೀತಗಳನ್ನ ಒಂದು ಮಾದರಿಯಾಗಿ ಅವರು ರಚನೆ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಅಲ್ಲಿಂದ ಕನ್ನಡ
ಸಾಹಿತ್ಯದಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಈ ಕಾವ್ಯ ಅನ್ನೋದು ಅನೇಕ ನೆಲೆಗಳಲ್ಲಿ ಬೆಳೆದುಕೊಂಡು ಬಂದಿರೋದನ್ನ ನಾವು ನೋಡ್ತೀವಿ. ಆ ಒಂದು ದೃಷ್ಟಿಯಿಂದ ಇವತ್ತು ಕೂಡ ಭಾಷಾಂತರಗಳು ಉದ್ದಕ್ಕೆ ನಮ್ಮ ಸಾಹಿತ್ಯದಲ್ಲಿ ಕಂಡು ಬರ್ತಾ ಇದೆ. ಇವುಗಳನ್ನ ನಾವು ಅನುವಾದ ಮಾಡಬೇಕಾದ್ರೆ ಸಾಕಷ್ಟು ರೀತಿಯ ಸಮಸ್ಯೆಗಳು ನಮಗೆ ಎದುರಾಗ್ತವೆ. ಆ ಸಮಸ್ಯೆಗಳನ್ನ ಈ ಭಾಷಾಂತರದ ತತ್ವಗಳು ಅಂತ ನಾವು ಏನನ್ನ ಕರೆಯುತ್ತೇವೆ, ಇವುಗಳ ಹಿನ್ನೆಲೆಯಲ್ಲಿ ಬಿಡಿಸಿಕೊಂಡು ಹೋಗ್ಬೇಕಾಗ್ತದೆ. ಇನ್ನು ಒಂದು ಮಾತು, ಈ ಕಾಲಕ್ಕೆ ಯಂತ್ರ ಭಾಷಾಂತರದಿಂದ ಏನ್ ಬೇಕಾದರೂ ಮಾಡಬಹುದು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬಂದ್ಬಿಟ್ಟು, ಸಾಹಿತ್ಯ ಅನುವಾದವೇ ಇರಲಿ ಬೇರೆ ಅನುವಾದವೇ ಇರಲಿ, ಗೂಗಲ್ ಗೆ ಕೊಟ್ಬಿಟ್ರೆ ಗೂಗಲ್ ಬಹಳಷ್ಟು ಮಾಡ್ಬಿಡುತ್ತೇನೆ. ಆದ್ರೆ ಗೂಗಲ್ ನಲ್ಲಿ ಬರುವಂತ ಅನುವಾದಗಳು ಸಾಹಿತ್ಯಕ್ಕೆ ಅಷ್ಟು ಸಲ್ಲುವಂತ ಅನುವಾದಗಳು ಆಗೋದಿಲ್ಲ ಅನ್ನೋದನ್ನು ನಾವು ಗಮನಿಸ್ಬೇಕು. ಯಾಕೆಂದ್ರೆ ಸಾಹಿತ್ಯದಲ್ಲಿ ಅದರಲ್ಲೂ ಕಾವ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಹೇಳೋದಕ್ಕಿಂತಲೂ ಹೇಳದೆ ಇರೋದೇ ಜಾಸ್ತಿ ಆಗುತ್ತೆ. ಹೇಳದಿರುವುದರ ಮೂಲಕವಾಗಿ ಹೇಳೋದು ಕಾವ್ಯದ ಒಂದು ವೈಶಿಷ್ಟ್ಯವಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಕಾವ್ಯದಲ್ಲಿ ಎರಡು ಸಾಧ್ಯತೆ ನಡುವೆ ಏನಿದೆ ಅನ್ನೋದನ್ನು ನಾವು ಗುರುತಿಸಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮೌನಕ್ಕೆ ಒಂದು ವಿಶೇಷವಾದ ಅರ್ಥ ಇರುತ್ತೆ. ಆ ಒಂದು ದೃಷ್ಟಿಯಿಂದ ಸಾಹಿತ್ಯ ಅನುವಾದ ಮಾಡಬೇಕಾದ್ರೆ ಇದು ಗೂಗಲ್ ಮೂಲಕವಾಗಲಿ ಯಂತ್ರ ಭಾಷಾಂತರದ ಮೂಲಕವಾಗಲಿ ಸಮರ್ಪಕವಾಗಿ ಮಾಡಕ್ ಸಾಧ್ಯವಿಲ್ಲ. ಇದಕ್ಕೊಂದು ಪ್ರಸಿದ್ಧವಾದ ಉದಾಹರಣೆಯನ್ನ ಕೊಡೋದುಂಟು. ಇದು ಆ ಬೈಬಲ್ ನಲ್ಲಿ ಮಾರ್ಕ್ ಆತ ಹೇಳುವಂತ ಮಾತುಗಳಲ್ಲಿ ಬರುತ್ತೆ. ಮಾರ್ಕ್ ನ ಟೆಸ್ಟಿಮೆಂಟ್ ಅಲ್ಲಿ ದಿ ಸ್ಪಿರಿಟ್ ಈಸ್ ವೆಲ್ಲಿಂಗ್ ಬಟ್ ದಿ ಫ್ಲೆಶ್ ಈಸ್ ವೀಕ್ ಅಂತ ಹೇಳ್ಬಿಟ್ಟು. ಸ್ಪಿರಿಟ್ ಅಂತ ಹೇಳಿದ್ರೆ ಮನುಷ್ಯನಲ್ಲಿ ಇರುವಂತ ಉತ್ಸಾಹ. ಇವರ ಆಶಯ ಏನಂತ ಹೇಳಿದ್ರೆ, ದಿ ಸ್ಪಿರಿಟ್ ಈಸ್ ವೆಲ್ಲಿಂಗ್, ಮನುಷ್ಯನಲ್ಲಿ ಉತ್ಸಾಹ ಅನ್ನೋದು ಬಹಳ ದಟ್ಟವಾಗಿದೆ, ಉತ್ಸಾಹ ಬಹಳ ಗಾಢವಾಗಿದೆ. ಆದ್ರೆ ಶಾರೀರಿಕ ಶಕ್ತಿ ಇಲ್ಲದೆ ಇರೋದ್ರಿಂದ, ಬಹುಶಃ ವಯಸ್ಸಿನ ಕಾರಣದಿಂದ ಇನ್ಯಾವುದೋ ಕಾರಣದಿಂದ ಶಾರೀರಿಕ ಶಕ್ತಿ ಅಷ್ಟಾಗಿ ಇಲ್ಲದೆ ಇರೋದ್ರಿಂದ ಅವನಿಗೆ ಅದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮನಸ್ಸು ಇಷ್ಟಪಟ್ಟರೂ ಕೂಡ ಶರೀರ ಅದಕ್ಕೆ ಸಹಕಾರಿಯಾಗಿಲ್ಲ ಅನ್ನುವಂತ ಮಾತಿದು. ಇದನ್ನ ರಷ್ಯನ್ ಭಾಷೆಗೆ ಭಾಷಾಂತರ ಮಾಡಿ ಆ ರಷ್ಯನ್ ಭಾಷೆಯಿಂದ ಪುನಃ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿದ್ರು. ಅಂದ್ರೆ ಒಂದು ಪ್ರಯೋಗ ಆಗ್ತದೆ. ಅವಾಗ ಬಂದಂತ ಮಾತು, ದಿ ವಿಸ್ಕಿ ಈಸ್ ಅಗ್ರಿಯಬಲ್ ಬಟ್ ದಿ ಮೀಟ್ ಹ್ಯಾಸ್ ಗಾನ್ ಬ್ಯಾಡ್ ಅಂತ ಬಂತ. ಅಂದ್ರೆ ವಿಸ್ಕಿ ಅದು ಹೀಗೂ ಕುಡಿಬಹುದು, ಆದ್ರೆ ಮಾಂಸ ಪೂರ್ತಿಯಾಗಿ ಹಾಳಾಗೋಗ್ಬಿಟ್ಟಿದೆ. ಮಿಷಿನ್ ಏನ್ ಮಾಡಿದೆ, ಸ್ಪಿರಿಟ್ ಅನ್ನೋ ಮಾತಿಗೆ ಅದು ಆಲ್ಕೋಹಾಲ್ ಅಥವಾ ವಿಸ್ಕಿ ಅನ್ನೋ ಒಂದು ಸಂವಾದಿ ಪದವನ್ನು ತೆಗೆದುಕೊಂಡಿದೆ. ವಿನ್ನಿಂಗ್ ಅನ್ನೋದಕ್ಕೆ ಅಗ್ರಿಯಬಲ್ ಅನ್ನೋ ಮಾತನ್ನು ತೆಗೆದುಕೊಂಡಿದೆ. ಫ್ಲೆಶ್ ಅನ್ನೋದಕ್ಕೆ ಮೀಟ್ ಅನ್ನೋ ಮಾತನ್ನು ತೆಗೆದುಕೊಂಡಿದೆ. ವೀಕ್ ಅನ್ನೋದಕ್ಕೆ ಗಾನ್ ಬ್ಯಾಡ್ ಅನ್ನೋ ಒಂದು ಆಶ್ರಯವನ್ನು ಅರ್ಥವನ್ನು ತೆಗೆದುಕೊಂಡಿದೆ. ನೋಡಿ, ಇಲ್ಲಿ ಇದ್ದಂತಹ ಯಾವುದೋ ಒಂದು ಆಶಯ ಅದು ಪೂರ್ತಿಯಾಗಿ ಯಾವ ರೀತಿ ಭಿನ್ನವಾಗಿ ಹೋಗುತ್ತೆ, ಇದನ್ನ ನಾವು ಬಲವಂತವಾಗಿ ಭಾಷಾಂತರ ಮಾಡ್ಲಿಕ್ಕೆ ಹೋದ್ರೆ. ಅದರಿಂದ ಭಾಷಾಂತರ ವಿಶೇಷವಾಗಿ ಸಾಹಿತ್ಯದ ಭಾಷಾಂತರ ತುಂಬಾ ಎಚ್ಚರಿಕೆಯಿಂದ, ತುಂಬಾ ವಿದ್ವತ್ತೆಯಿಂದ, ತುಂಬಾ ಪ್ರಯತ್ನಶೀಲತೆಯಿಂದ, ತುಂಬಾ ಸಹನಶೀಲತೆಯಿಂದ ಆಳಕ್ಕೆ ಇಳಿದು ಮಾಡುವಂತಹ ಒಂದು ಕೆಲಸವಾಗತ್ತೆ. ಅದು ಮಾತ್ರ ಇದಕ್ಕೆ ಒಂದು ವಿಶೇಷವಾದ ಅರ್ಥ ಮತ್ತು ಮಹತ್ವಗಳು ಉಂಟಾಗೋಕ್ಕೆ ಸಾಧ್ಯವಾಗುತ್ತೆ. ಸ್ನೇಹಿತರೇ, ಇವತ್ತು ಕೆಲವು ಮಾತುಗಳನ್ನು ಮಾತ್ರ ಸಾಹಿತ್ಯದ ಅನುವಾದದ ಬಗ್ಗೆ ನಮ್ಮಲ್ಲಿ ಚರ್ಚೆ ಮಾಡಲಿಕ್ಕೆ ನನಗೆ ಸಾಧ್ಯವಾಯಿತು. ಇಲ್ಲಿ ಇನ್ನೂ ಅನೇಕ ಉದಾಹರಣೆಗಳು ಇತ್ಯಾದಿಗಳನ್ನು ನಾನು ಗೊತ್ತು ಮಾಡ್ಕೊಂಡು ಬಂದಿದ್ದೆ. ಆದರೆ ಎಲ್ಲವನ್ನೂ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಸಾಧ್ಯವಾಗಿಲ್ಲ. ಇನ್ನೊಂದು 50 ನಿಮಿಷ ನಮಗೆ ಈ ಬಗ್ಗೆ ಏನಾದರೂ ಒಂದು ಆಲೋಚನೆ ಇದ್ರೆ, ಯಾವುದಾದ್ರೂ ವಿಶಿಷ್ಟವಾದ ರೀತಿಯ ಅನುಮಾನಗಳು ಪ್ರಶ್ನೆಗಳು ಇದ್ರೆ ದಯವಿಟ್ಟು ಕೇಳಿ, ಅದರ ಬಗ್ಗೆ ನಾವು ಪರಸ್ಪರ ಆಲೋಚನೆ ಮಾಡೋಣ. ಸರ್, ದೇಲು ಮಹದೇವ್ರವರು ವಡಲಾಳ ಇರ್ಬೋದು, ಕುಸುಮ ಬಲ ಇರ್ಬೋದು, ಆ ನಿಟ್ಟಿನಲ್ಲಿ ಅಲ್ಲಿ ಆ ಒಂದು ಪ್ರಾದೇಶಿಕ ಹಿನ್ನೆಲೆಯಲ್ಲಿ ಸಾಹಿತ್ಯ, ನಾನು ಇಂಗ್ಲಿಷ್ ಕನ್ನಡ ಮತ್ತು ಬೇರೆ ಕನ್ನಡ ಒಳಪದ ಭಾಷೆಯಿಂದ ಆಗುವ ಸಾಹಿತ್ಯಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ ಸರ್. ನನ್ನ ಕ್ಲಾರಿಫಿಕೇಶನ್ ಏನಪ್ಪ ಅಂತಂದ್ರೆ, ಈ ಪ್ರಾದೇಶಿಕ ಹಿನ್ನೆಲೆಯಲ್ಲಿ ಬೇಲೂರವರ ಬರಹಗಳಿರ್ಬೋದು, ಇಲ್ಲಿ ಉತ್ತರ ಕರ್ನಾಟಕದ ಬೇಂದ್ರೆಯವರ ಬರಹಗಳಿರ್ಬೋದು,
ಎರಡನ್ನು ತಗೊಂಡು ನಾವ್ ಏನಾದ್ರೂ ಅದನ್ನ ಭಾಷಾಂತರಕ್ಕೆ ನಮ್ಗೆ ಒಂದು ಸವಾಲು ನನ್ಗೆ ಏನಾಗಿದೆ ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಬಂದ ಮೇಲೆ ಇಲ್ಲಿಯ ಮಾತು ಮತ್ತೆ ಅಲ್ಲಿಯ ಸಾಹಿತ್ಯವು ಕೂಡ ಒಂದು ಸವಾಲಾಗಿ ನಂಗೆ ಕಾಣ್ತಾ ಇದೆ. ನಮ್ಮ ಕನ್ನಡದ ವ್ಯಾಕರಣಗಳನ್ನ ಆ ನಿಟ್ಟಿನಲ್ಲಿ ನಾನು ಅಳವಡಿಸ್ಕೊಳ್ತಾ ಹೋದ್ರು ಕೂಡ ಯಾವ ರೀತಿಯನ್ನು ತುಂಬಾ ಗೊಂದಲವಾಗಿ ನಂಗೆ ಕಾಣ್ತಾ ಇದೆ. ಒಂದು ಶಿಷ್ಟ ಸಾಹಿತ್ಯದ ವ್ಯಾಕರಣ ಕನ್ನಡದ ವ್ಯಾಕರಣಗಳಿಗೂ ಈ ಉತ್ತರ ಕರ್ನಾಟಕದಲ್ಲಿ ಇರುವಂತಹ ಭಾಷೆಯನ್ನ ಅದಕ್ಕೆ ಅಳವಡಿಸಿ ನಾನು ಅನಾಲಿಸಿಸ್ ಮಾಡ್ಬೇಕಂದ್ರೂ ಕೂಡ ಇದು ಒಂದ್ ರೀತಿ ಸವಾಲೇ ಆಗಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಭಾಷೆಯನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೋಬಹುದು? ಇಲ್ಲಿ ಬಿಡಿ ದೇವೂರವರದ ಬರಹವನ್ನೇ ಒಂದು ಸವಾಲಾಗಿ ತಗೊಂಡು ಅದನ್ನ ಟ್ರಾನ್ಸ್ಲೇಷನ್ ಮಾಡಿದರೆ ಅದಕ್ಕೆ ರಿಲೇಟೆಡ್ ಆಗಿ ಅದು ಹೇಳದ್ದೇ ಆದ್ರೆ ಉತ್ತರ ಕರ್ನಾಟಕದ ಭಾಷೆ ವ್ಯಾಕರಣಕ್ಕೆ ಹೊರತಾಗಿ ಕಂಡು ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆದಾಗ ಅದನ್ನ ಭಾಷಾಂತರಕ್ಕೆ ಕೈ ಹಾಕ್ತಾಗ ಅಲ್ಲಿ ಯಾವ ರೀತಿ ನಾವು ಮಾಡ್ಬೋದು ಸರ್? ಎಲ್ಲದಕ್ಕೂ ಈಗ ವ್ಯಾಕರಣ ರಚನೆನೇ ನಮ್ಗೆ ಒಂದು ಭಾಷಾಂತರಕಾರರಿಗೆ ಒಂದು ಸವಾಲ್ ಆಗದಾಗ ಅವನು ಯಾವ ಸ್ಪಷ್ಟತೆಯನ್ನು ಅವನು ಕೊಡ್ತಾ ಇರ್ತಾರೆ ಅಂತ. ಇಲ್ಲಿ ಒಂದು ಮಂಜುಲಾಕ್ಷಿ ಅವರು ಏನಂದ್ರೆ ಸಾಹಿತ್ಯವನ್ನ ನಾವು ಈ ಶಿಷ್ಟ ವ್ಯಾಕರಣ ಇತ್ಯಾದಿಗಳಿಂದ ಸ್ವಲ್ಪ ದೂರ ಇಟ್ಟು ನೋಡ್ಬೇಕು. ಒಬ್ಬ ಲೇಖಕ ಯಾವ ರೀತಿಯಲ್ಲಿ ಅಭಿವ್ಯಕ್ತಿಸ್ತಾನೆ, ಯಾವ ರೀತಿಯಲ್ಲಿ ಬರೀತಾನೆ ಅನ್ನುವುದನ್ನ ಗಮನಿಸಿದಾಗ ಈಗ ನಮ್ಮಲ್ಲಿ ಶಿಷ್ಟ ಸಾಹಿತಿಗಳು ಬರೆಯುವಂತಹದ್ದು ಶಿಷ್ಟ ಕಾದಂಬರಿಗಳು ಎಲ್ಲ ಒಂದು ಬಗೆ ಇರುತ್ತೆ. ಜಾನಪದೀಯ ನೆಲೆಗಟ್ಟನ್ನು ಹೊಂದಿರುವಂತ ಕಾದಂಬರಿಗಳು ಬೇರೆ ಇರ್ತವೆ. ಗ್ರಾಮೀಣ ಭಾಷೆಯನ್ನ ಸಮರ್ಥವಾಗಿ ಬಳಕೆ ಮಾಡಿಕೊಂಡಿರುವಂತ ಸಾಹಿತ್ಯ ಕಾದಂಬರಿಗಳು ಬೇಕಾದಷ್ಟು ಇರ್ತವೆ. ಇಲ್ಲಿ ಪ್ರಶ್ನೆ ಬರೋದು ಏನಂತ ಹೇಳಿದ್ರೆ ಯಾವ ಭಾಷೆಯಿಂದ ಯಾವ ಭಾಷೆಗೆ ಮಾಡ್ತೀವಿ ನಾವು ಅಂತ ಹೇಳ್ಬೇಕು. ಈಗ ಇಂಗ್ಲಿಷ್ಗೆ ನಾವು ಮಾಡ್ತಾ ಇದೀವಿ ಯಾವುದೋ ಒಂದು ಕನ್ನಡ ಕಾದಂಬರಿ, ಅದು ದೇವನೂರ್ ಮಹಾದೇವ ಅವರ ಒಡಲಾಳ ಕುಸುಮ ಬಾಳೆ ಈ ತರ ಕಾದಂಬರಿ ಆಗ್ಬೋದು, ಅಥವಾ ಉತ್ತರ ಕರ್ನಾಟಕದ ಯಾವ್ದಾದ್ರು ಒಬ್ಬ ಲೇಖಕರ ಕಾದಂಬರಿ ಆಗಿರ್ಬೋದು. ಇಂಥ ಪ್ರಸಕ್ತಿಯಲ್ಲಿ ಏನಾಗುತ್ತೆ ಅಂದ್ರೆ ಇಡೀ ಕನ್ನಡ ಭಾಷೆಯನ್ನ ಒಂದು ಘಟಕವಾಗಿ ನಾವು ತೆಗೆದುಕೊಂಡು ಅದನ್ನ ಇಂಗ್ಲಿಷ್ಗೆ ಮಾಡ್ತೀವಿ. ಈ ಪ್ರಾದೇಶಿಕ ಭಿನ್ನತೆಗಳು ಏನಿದೆ ಅದನ್ನ ನಾವು ಗಮನ ತಗೊಳಕ್ಕೆ ಹೋಗೋದಿಲ್ಲ. ಆದ್ರೆ ಒಂದೇ ಭಾಷೆಯಲ್ಲಿ ಕೂಡ ಸಾಹಿತ್ಯದ ಅನುವಾದ ಮಾಡೋದಕ್ಕೆ ಸಾಧ್ಯತೆ ಇದೆ. ಈಗ ಉದಾಹರಣೆಗೆ ಈ ಬಗೆಯ ಪ್ರಯೋಗವನ್ನ ಯಾರು ಬಹುಶಃ ಮಾಡಿಲ್ಲ ಅಂತ ಅನ್ಕೊಂಡಿದೀನಿ. ಈಗ ದೇವನೂರ ಮಹಾದೇವ ಅವರ ಕೃತಿ, ಈಗ ನಂಜನಗೂಡು ಚಾಮರಾಜನಗರ ಈ ಕಡೆ ಇರುವಂತ ಒಂದು ಸ್ಥಳೀಯವಾದ ಗ್ರಾಮಾಂತರವಾದ ಅದು ಒಂದು ವಿಶಿಷ್ಟ ವರ್ಗದ ಭಾಷೆಯನ್ನ ತೆಗೆದುಕೊಂಡು ಆ ಭಾಷೆಯಲ್ಲಿ ರಚಿಸಿರುವಂತ ಒಂದು ಕಾದಂಬರಿ ಏನಿದೆ ಅದನ್ನು ಉತ್ತರ ಕರ್ನಾಟಕದ ಯಾವುದೋ ಒಂದು ಗ್ರಾಮಾಂತರ ಪ್ರದೇಶದ ಭಾಷೆಗೆ ಅನುವಾದ ಮಾಡಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಹುಟ್ಟುತ್ತೆ. ಏಕೆಂದ್ರೆ ನಮ್ಮಲ್ಲಿ ಇದು ಒಂದು ರೀತಿ ಸಿಂಕ್ರಾನಿಕ್ ಟ್ರಾನ್ಸ್ಲೇಷನ್, ಒಂದೇ ಭಾಷೆಯಲ್ಲಿ ನಡೆಯುವಂತದ್ದು. ಡಯಾಕ್ರಾನಿಕ್ ಟ್ರಾನ್ಸ್ಲೇಷನ್ ಮಾಡ್ತೀವಿ ನಾವು, ಈಗ ಕುಮಾರವ್ಯಾಸಂದ ಕೃತಿಯನ್ನ ನಾವು ಕನ್ನಡದಲ್ಲಿ ಇದರಲ್ಲಿ ಬರೀಬಹುದು, ಅದು ಹೊಸ ಕನ್ನಡದಲ್ಲಿ ಬರೆಯುವಂತದ್ದು ಈ ಕೃಷ್ಣಶಾಸ್ತ್ರಿಗಳು ಇವರೆಲ್ಲ ಮಾಡಿದಂತ ಕೆಲಸಗಳು ಇದ್ದೇವೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಈ ಬಗೆಯ ಅನುವಾದವನ್ನು ಮಾಡಿದಾಗ ಈ ವ್ಯಾಕರಣ ಇತ್ಯಾದಿಗಳನ್ನ ಪಕ್ಕಕ್ಕಿಟ್ಟು ಅಲ್ಲಿ ಏನು ಗ್ರಹಿಕೆ ಆಗುತ್ತೆ ಮತ್ತು ನೀವು ಸ್ಥಳೀಯ ಭಾಷೆ ಯಾವುದಕ್ಕೆ ಮಾಡಬೇಕು ಅಂತ ಹೋಗ್ತಿದ್ದೀರಿ, ಈಗ ಧಾರವಾಡದ ಭಾಷೆ, ಗುಲ್ಬರ್ಗದ ಭಾಷೆ ಈ ತರ ಭಾಷೆಗೆ ಹೋದಾಗ ಆ ಭಾಷೆಯಲ್ಲಿ ಹೇಗೆ ಹೇಳಬೇಕು ಅನ್ನೋದನ್ನ ಸಂವಾದಿತ್ವವನ್ನು ಕಲ್ಪಿಸ್ಕೊಳ್ಳಿ. ಇಲ್ಲಿ ವ್ಯಾಕರಣ ಇತ್ಯಾದಿಗಳನ್ನ ನೀವು ತರಲಿಕ್ಕೆ ಹೋಗಲೇಬೇಡಿ. ಯಾಕೆಂದ್ರೆ ಇಲ್ಲಿ ನೀವು ಮೂಲವನ್ನ ಗ್ರಹಿಸುವ ಶಕ್ತಿ ಇಟ್ಕೊಂಡಿದ್ದೀರಿ. ಯಾಕೆಂದ್ರೆ ಆ ಭಾಷೆ ನಿಮ್ಗೆ ಗೊತ್ತಿದೆ, ದೇವನೂರ್ ಮಹಾದೇವ ಅವ್ರ ಭಾಷೆ ಹೇಗೆ ಅಂತ ಹೇಳ್ಬಿಟ್ಟು, ಮತ್ತು ಅಲ್ಲಿ ಸ್ಥಳೀಯ ಭಾಷೆ ಏನು ಅನ್ನೋದು ಕೂಡ ನಿಮ್ಗೆ ಗೊತ್ತಿದ್ರೆ ಆ ಸ್ಥಳೀಯ ಭಾಷೆಗೆ ಅದನ್ನು ಅನುವಾದ ಮಾಡುವಂತ ಪ್ರಯತ್ನವನ್ನ ಮಾಡ್ಬೇಕಾಗ್ತದೆ. ಇದೇ ಒಂದು ಬಹಳ ಮುಖ್ಯವಾದ. ಅದೇ ಇಂಗ್ಲಿಷ್ಗೆ ನೀವು ಭಾಷಾಂತರ ಮಾಡ್ತೀನಿ ಇವಾಗ ಅಂತ ಹೇಳಿದ್ರೆ, ಹಿಂದಿಗೆ ಭಾಷಾಂತರ ಮಾಡ್ತೀನಿ ಅಂತ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಕನ್ನಡ ಅಂತ ತೆಗೆದುಕೊಂಡು ಮಾಡ್ಬೇಕಾಗತ್ತೆ ಅಷ್ಟೇ. ಇಲ್ಲಿ ಸ್ಥಳೀಯ ಒಂದು ವೈಪರೀತ್ಯವಾಗಲಿ ಅಥವಾ ವಿಭಿನ್ನತೆಯಾಗಲಿ ಅದನ್ನು ಗುರುತಿಸಿಕೊಳ್ಳುವ ಅವಶ್ಯಕತೆ ಬರುತ್ತೆ. ನಮಸ್ಕಾರ.